नमस्कार नमस्ते <laughs> अस्तु तेजस्विनो धीतम अस्तु च ब्रह्म वर्चसम संपादयै महि सहस्रह कृषीमहि ज्ञानानन्दमयं देवं निर्मलस्फटिकाकृतिम् आधारं सर्वविद्यानाम् अयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् निरधिर्वा ಎಲ್ಲ ಸಂಸ್ಕೃತ ಪ್ರೇಮಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಸಂಸ್ಕೃತವನ್ನ ಕಲಿಯುವ ಉದ್ದೇಶದಿಂದ ನಾವೆಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ಜೊತೆಗೂಡಿರುವುದು ನಮ್ಮ ಆತ್ಮದ ಹಿರಿತನಕ್ಕಾಗಿ ಉದ್ಧಾರಕ್ಕಾಗಿ ಅದರ ಜೊತೆಗೆ ಈ ಅಧ್ಯಯನದಿಂದ ನಾವು ಮೊದಲು ಪಡ್ಕೊಳ್ಳುವಂಥದ್ದೇನು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ನಮ್ಮ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬಂದ್ರೆ ಅದರಿಂದ ನಮ್ಮ ಉಳಿದ ಕರ್ತವ್ಯಗಳಲ್ಲಿ ನಾವು ಹೆಚ್ಚು ಆಸಕ್ತಿಯಿಂದ ತೊಡಗುವುದು ಸಾಧ್ಯವಾಗುತ್ತೆ ಅಂತ ನಮ್ಮನ್ನು ನಾವು ಅರಿಯುವುದಕ್ಕಾಗಿ ಸಂಸ್ಕೃತವನ್ನ ತಿಳಿಯಬೇಕಿದೆ ಈಗ ಸಂಸ್ಕೃತವನ್ನು ತಿಳಿಯೋಣ ಅನ್ನುವ ಹಿನ್ನೆಲೆಯಲ್ಲಿ ಮೊದಲು ಅದರ ಭಾಷೆಯ ವಿಸ್ತಾರ ಭಾಷೆಯ ಉದ್ದೇಶ ಭಾಷೆಯ ಹಿನ್ನೆಲೆ ಅದಕ್ಕೆ ಹೆಚ್ಚು ಆ ಏನೇನೋ ಪೀಠಿಕೆಗಳನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ ಅದು ನಮ್ಮ ಭಾಷೆ ಕಲಿಬೇಕು ಅಂದ್ರೆ ಯಾಕೆ ಒಂದೇ ಅದು ಆತ್ಮದ ಭಾಷೆ ಜೀವದ ಭಾಷೆ ಅದಕ್ಕಿರುವ ತಾಕತ್ತು ಅತ್ಯಂತ ದೊಡ್ಡದು ಅದನ್ನ ನಾವು ಯಾರೋ ಕಲ್ತು ಉಳಿಸುವ ಬೆಳೆಸುವ ಯಾವ ಅಗತ್ಯವೂ ಇಲ್ಲ ಕಲಿಯದೇ ಇದ್ರೆ ನಾವು ನಮ್ಮನ್ನು ಕಳ್ಕೊಳ್ತೇವೆ ಒಂದು ವೇಳೆ ನಾವು ಅದನ್ನು ಅಧ್ಯಯನ ಮಾಡಿದರೆ ನಮಗೆ ಅದರಿಂದ ತುಂಬ ಲಾಭ ಇದೆ ಆ ಭಾಷೆಯನ್ನು ಉಳಿಸುವುದಕ್ಕಾಗಿ ಅಥವಾ ಈ ದೇಶವನ್ನು ಬೆಳೆಸುವುದಕ್ಕಾಗಿ ಅನ್ನುವ ಎಲ್ಲಾ ದೊಡ್ಡ ದೊಡ್ಡ ಮಾತುಗಳು ತೀರಾ ಅಸಹಜ ಅಂತ ಅನ್ನಿಸ್ಬಹುದು ಸಂಸ್ಕೃತ ಅನ್ನುವ ಶಬ್ದವೇ ಹೇಳುವ ಹಾಗೆ ನೋಡಿ ಎಷ್ಟು ಚಂದದ ಶಬ್ದ ಸಂಸ್ಕಾರ ಯುಕ್ತವಾದದ್ದು ಚೆನ್ನಾಗಿ ರಚನೆಗೊಂಡದ್ದು ಸಮ್ಯಕ್ ಕೃತ ಸಂಸ್ಕೃತಂ ಅದನ್ನ ಮತ್ತೆ ಇನ್ನೊಂದು ಸಂಸ್ಕಾರಕ್ಕೆ ಒಳಪಡಿಸಬೇಕಾದ ಅಗತ್ಯ ಇಲ್ಲ ಕೇಳಿಸ್ತಾ ಇದೆಯಾ ಈಗ ಕೇಳಿಸ್ತಾ ಇದೆ ಆಚಾರ್ಯ ಹಾ ಸಂಸ್ಕೃತ ಚೆನ್ನಾಗಿ ನಿರ್ಮಾಣಗೊಂಡದ್ದು ಅಂತ ಅದರ ಅರ್ಥ ತುಂಬಾ ವಿಷಯಗಳನ್ನು ನಾವು ಇದರ ಬಗ್ಗೆ ಚರ್ಚೆ ಮಾಡಬಹುದು ಆದರೆ ಅದೆಲ್ಲದಕ್ಕಿಂತ ಹೆಚ್ಚು ಅದು ನಮಗೆ ಬೇಕು ಅಂತ ನಮ್ಮ ಇದ್ರೆ ಮಾತ್ರ ಉಳಿದ ಇಷ್ಟೆಲ್ಲ ಅದರ ಹಿನ್ನೆಲೆಯನ್ನು ಹೇಳಿದ್ರೆ ಅದು ಮನಸ್ಸಿನಲ್ಲಿ ಇನ್ನೂ ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಆಸಕ್ತಿಯನ್ನು ಹೊಂದುವಂತೆ ಮಾಡುತ್ತೆ ಮೊದಲು ನಮಗೆ ಬೇಕಾದದ್ದು ನಮ್ಮ ಭಾಷೆ ನಮ್ಮ ದೇಶದ ಭಾಷೆ ನಮ್ಮ ದೇಶದ ಎಲ್ಲ ಭಾಷೆಗಳ ಭಾಷೆ ಅಂದ್ರೆ ಅದಿಲ್ಲದೆ ಇದ್ರೆ ಬಹುಶಃ ನಾವು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ ಅದಿಲ್ಲದೆ ಇದ್ರೆ ನಮ್ಗೆ ತೆಲುಗು ಆಗ್ಲಿ ತಮಿಳಾಗ್ಲಿ ಮಲಯಾಳಿ ಆಗಲಿ ಮರಾಠಿ ಆಗ್ಲಿ ಹಿಂದಿ ಆಗ್ಲಿ ದೇಶದಲ್ಲಿ ಈ ದೇಶದಲ್ಲಿ ಪ್ರಧಾನವಾಗಿ ಅಧಿಕೃತ ಅಂತ ಅನ್ನಿಸುವ ಹಾಗೆ ಹದಿನಾಲ್ಕು ಭಾಷೆ ಅದು ಬಿಟ್ರೆ ಇನ್ನೂ ಅನೇಕ ಕೊಡವ ಸಂಕೇತಿ ನೂರಾರು ಉಳಿದ ಭಾಷೆಗಳಿವೆ ಅಲ್ಲ ಈಗ ತುಳು ಕೊಂಕಣಿ ಅಂತ ನಾವೇನ್ ಮಾತಾಡ್ತೇವೆ ಅದರಲ್ಲೂ ಎಷ್ಟೋ ಪದಗಳು ಸಂಸ್ಕೃತದ್ದಿದಿವೆ ನಮ್ಗೆ ಎಷ್ಟು ಸಂಸ್ಕೃತದ ಆಳವಾದ ತಿಳುವಳಿಕೆ ಇರುತ್ತೋ ಅಷ್ಟು ಎಲ್ಲ ಭಾಷೆಗಳಲ್ಲೂ ಕೂಡ ನಾವು ಆ ಭಾಷೆಯ ಎರವಲನ್ನ ನಾವು ಕಾಣ್ತೇವೆ ಅದರಲ್ಲೂ ಈ ಭಾಷೆಯ ಪ್ರಭಾವ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಆ ಒಂದು ಭಾಷೆಯ ಹಿನ್ನೆಲೆಯನ್ನ ಗಮನಿಸುವುದಾದ್ರೆ ಈ ಭಾಷೆ ನಮ್ಗೀಗ ಸದ್ಯಕ್ಕೆ ಇವತ್ತಿನ ಲೆಕ್ಕಾಚಾರ ಇಟ್ಕೊಂಡು ನಾವು ವಿಜ್ಞಾನದ ಹಿನ್ನೆಲೆಯಲ್ಲಿ ಮಾತಾಡುವುದಾದ್ರೆ ಮಹಾಭಾರತಕ್ಕೆ ಕನಿಷ್ಠ ಪಕ್ಷ ಸುಮಾರು ಐದು ಸಾವಿರ ವರ್ಷ ಚಿಲ್ಲದ್ರೆ ವರ್ಷ ಆಯಿತು ಮಹಾಭಾರತ ಅನ್ನೋದು ನಡೆದಿದೆ ಅನ್ನೋದಕ್ಕೆ ಮತ್ತೆ ಇವತ್ತೇನು ಸಂದೇಹ ಇಲ್ಲ ನಮಗೆ ಸಂದೇಹ ಪಡುವವರಿಗೆ ಸಂದೇ ಎಚ್ಚರ ಇರು ಮಲಗಿದವನನ್ನ ಎಚ್ಚರಿಸಬಹುದು ಆದರೆ ಮಲಗಿ ನಿದ್ದೆ ಮಾಡುವನಂತೆ ಇರುವವನನ್ನ ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯು ಆರ್ ರಾವ್ ಅಂತ ಆರ್ ರಾವ್ ಅಂತ ಈ ಎಸ್ ಆರ್ ರಾವ್ ಶಿಕಾರಿಪುರ ರಂಗನಾಥರಾವ್ ಅನ್ನುವರು ಗಿ ಮಹಾಭಾರತದ ಅಸ್ತಿತ್ವದ ಕುರಿತಾಗಿ ದ್ವಾರಕೆಯ ಸಮುದ್ರದ ಆಳದ ಆ ಪಟ್ಟಣದ ಪರಿಚಯವನ್ನ ಕೊಡುವ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ ಇವತ್ತಿಗೂ ಈ ಮಾಡಿ ನಲವತ್ತು ವರ್ಷ ನಾವಿನ್ನು ಹೆಚ್ಚು ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಬೇರೆ ನಮಗೆ ತಿಳುವಳಿಕೆ ಬಂದ್ ಬರ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಅದ್ ನಾವು ಬಾಗಿಲು ಹಾಕೋತಿರ್ತೇವೆ ಕೆಲವೊಮ್ಮೆ ಅಂತಹ ಕೃಷ್ಣನ ಕಾಲದ ಆ ಭಾಷೆ ಇವತ್ತಿಗೆ ಯಾಕಂದ್ರೆ ಗೀತೆ ಕೃಷ್ಣ ಆಗ ಅರ್ಜುನನನ್ನ ಉಲ್ಲೇಖಿಸಿ ಉದ್ದೇಶಿಸಿ ಮಾತನಾಡಿದ್ದು ವ್ಯಾಸರು ಅದನ್ನ ಸಂಗ್ರಹ ಮಾಡಿ ನಮಗೆ ಮಹಾಭಾರತದ ರೂಪದಲ್ಲಿ ಕೊಟ್ಟದ್ದು ದೇವತೆಗಳು ಮಾತಾಡುವ ಭಾಷೆ ಅಂತ ನಾವು ಸುಮ್ಮನೆ ಅದನ್ನ ಅಷ್ಟಕ್ಕೆ ಅದನ್ನ ಕೆನ್ನೆ ತಟ್ಕೊಳ್ಬೇಕಾದ ಅಗತ್ಯ ಇಲ್ಲ ದೇವ ಅಂತಂದ್ರೆ ಬೆಳಕು ಕೊಡುವ ಭಾಷೆ ಅಂತ ಅರ್ಥ ಎಲ್ಲ ಭಾಷೆಗಳ ಮೇಲೂ ಬೆಳಕು ಚೆಲ್ಲುವ ನಮ್ಮ ಹೃದಯದಲ್ಲೂ ಬೆಳಕನ್ನು ಮೂಡಿಸುವ ಭಗವಂತನ ಕಡೆಗೂ ಬೆಳಕು ಚೆಲ್ಲಿ ಇದು ಭಗವಂತ ಅಂತ ತಿಳಿಸ್ಲಿಕ್ಕೆ ಸಾಧ್ಯವಾಗುವ ಎನ್ಲೈಟ್ ಅನ್ ಅನ್ನೋದು ಯಾವ ದೃಷ್ಟಿಯಿಂದ ಬೇಕಿದ್ರೂ ಈ ಭಾಷೆಗೆ ಇದೆ ಅದನ್ನ ನಾವು ಮುಂದೆ ಮುಂದೆ ನೋಡ್ತಾ ಹೋಗ್ತೇವೆ ಅಂದ್ರೆ ಆ ನಾವು ಯಾವ್ದಾದ್ರು ಪ್ರತ್ಯೇಕವಾದ ಒಂದು ಶಾಸ್ತ್ರದಲ್ಲಿ ಆಸಕ್ತರಾದ್ರೆ ಆ ಆಸಕ್ತಿಗೆ ತಕ್ಕಂತೆ ದೇವ ಭಾಷೆಯಲ್ಲಿ ವಿಷಯಗಳು ಸಿಗ್ತವೆ ಈಗ ಮಹಾಭಾರತವನ್ನೇ ನಾವು ತಗೊಂಡ್ರೆ ಮಹಾಭಾರತದಲ್ಲಿ ಆ ಪ್ರಾಣಿಶಾಸ್ತ್ರದ ಬಗ್ಗೆ ಸಸ್ಯಶಾಸ್ತ್ರದ ಬಗ್ಗೆ ಎಲ್ಲದರಲ್ಲೂ ಎಲ್ಲಾ ಶಾಖೆಯ ವಿಷಯದಲ್ಲೂ ಒಂದಷ್ಟು ಸಂಗತಿಗಳನ್ನ ನಾವು ನೋಡುತ್ತೇವೆ ಹಾಗಾಗಿ ದೇವ ಭಾಷೆ ಅಂತ ಅನ್ನೋದು ಬಹಳ ಕಾಲದಿಂದ ನಮ್ಮ ನಡುವೆ ಇರುವ ಭಾಷೆ ಇನ್ನೊಂದು ಸರಳವಾದ ಸಂಗತಿಯನ್ನು ನಾನು ಹೇಳಬೇಕಾದ್ದು ಏನಂದ್ರೆ ಈ ದೇಶದಲ್ಲಿ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮಗಳನ್ನು ಅತ್ಯಂತ ಆಸಕ್ತಿಕರವಾಗಿ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಬೇರೆ ಯಾವುದೇ ಪ್ರಮಾಣವನ್ನು ಯಾರೇ ಕೊಟ್ಟರೂ ಕೂಡ ಅದು ನಿಮ್ಮ ಅಭಿಪ್ರಾಯ ಆಯಿತು ಅಂತ ಹೇಳಬಹುದು ಆದ್ರೆ ಅನೇಕ ದೃಷ್ಟಾಂತಗಳಲ್ಲಿ ಪೂರ್ವಜನ್ಮದ ಕಥೆ ಮತ್ತು ಪೂರ್ವ ಜನ್ಮದ ಇತಿಹಾಸದಿಂದ ಕಥೆಗಳಿಂದ ಕರ್ಮಗಳಿಂದ ಮನುಷ್ಯ ಮತ್ತೆ ಬದುಕು ಕಟ್ಟಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಈಗ ಒಂದು ಎಂಟುನೂರು ವರ್ಷದ ಹಿಂದೆ ಒಬ್ಬ ಅಧ್ಯಯನ ಮಾಡ್ತಾ ಇದ್ದವ ಆಗ ಅವನು ಸಂಸ್ಕೃತವನ್ನು ಚೆನ್ನಾಗಿ ಕಲ್ತಿದ್ದ ಅಂತ ಆದರೆ ಇವತ್ತಿಗೆ ಕಲ್ತೆ ಇರ್ತಾನೆ ಅದೇನು ಸಂಬಂಧ ಇಲ್ಲ ಇವತ್ತಿನ ಕಾಲಕ್ಕೆ ಮತ್ತೆ ಹುಟ್ಟಿ ಬಂದಾಗ ಅವನು ಕನ್ನಡವನ್ನ ಮತ್ತೆ ಕಲಿಬೇಕಾಗತ್ತೆ ಇಂಗ್ಲಿಷ್ ಅನ್ನ ಮತ್ತೆ ನೋಡ್ಬೇಕಾಗತ್ತೆ ಯಾಕಂದ್ರೆ ಆಗ ಇದ್ದ ಕನ್ನಡವೇ ಬೇರೆ ಆಗ ಅಂತೂ ಇಂಗ್ಲಿಷ್ ಅನ್ನೋದು ಇರ್ಲೇ ಇಲ್ಲ ಈ ಆದ್ರೆ ಆಗ ಕಲಿತ ಸಂಸ್ಕೃತದ ಹಿನ್ನೆಲೆಯಿಂದ ಅವನು ಈಗ ಸಂಸ್ಕೃತಕ್ಕೆ ಕೈ ಹಾಕಿದ್ರೆ ಬಹಳ ಬೇಗನೆ ಅವನಿಗೆ ಕೈಗೂಡತ್ತೆ ಏನು ಕೈಗೂಡದೆ ಅಕ್ಷರಶಃ ಹಿಂದೆ ಕಲ್ತದ್ದ ಹಾಗೆ ರೀ ಆ ಪ್ರೊಡ್ಯೂಸ್ ಮಾಡುದು ಅವನ ಸಹಜವಾದ ಕೆಲವೊಮ್ಮೆ ಕೆಲವರಿಗೆ ಆತರ ಗುಣ ಇದ್ದವನನ್ನು ನಾನು ಕಂಡಿದ್ದೇನೆ ಒಬ್ಬ ಇನ್ನೂ ಅವನು ಓದಿದ್ದು ಪೂರ್ತಿ ಫಿಸಿಕ್ಸು ಅವನಿಗೆ ಹೊರ ಈ ಶ ವೇದಾಂತದ ಪರಿಚಯವೇ ಇಲ್ಲ ಸಂಸ್ಕೃತದ ಪರಿಚಯವೇ ಇಲ್ಲ ಆದ್ರೆ ಅವನಿಗೆ ಕೂತು ಧ್ಯಾನ ಮಾಡುವಾಗ ನೀವು ನಂಬ್ತಿರೋ ಬಿಡ್ತಿರೋ ಅರವತ್ತು ಎಪ್ಪತ್ತು ಪುಟಗಳಷ್ಟು ಶ್ಲೋಕಗಳು ಅವನಿಗೆ ನೆನಪಾಗುದು ಅವ್ನು ನೆನಪಾದಷ್ಟು ಕೊನೆಗೆ ಅವನಿಗೆ ಏನು ಅಂದ್ ಗೊತ್ತಾಗ್ತಿರ್ಲಿಲ್ಲ ಯಾವಾಗ್ಲೂ ನೆನಪಾಗ್ತಿತ್ತು ಯಾರೊಬ್ಬ ಗುರುಗಳನ್ನು ಹೋಗಿ ಕೇಳಿದ್ರು ಅವ್ರು ಹೇಳಿದ್ರು ನಿಮ್ಗೆ ಏನ್ ನೆನಪಾಗುತ್ತೆ ಅದನ್ನ ಬರ್ದಿಡಿ ಅಂದ್ರು ನೆನ್ಪಾದದನ್ನೆಲ್ಲ ಬರ್ದಿಟ್ರು ಅವ್ರಿಗೆ ಭಾಷೆನೆ ಪರಿಚಯ ಇರ್ಲಿಲ್ಲ ಅಂದ್ರೆ ಶಾಲೆಯಲ್ಲಿ ಕಲ್ತಾಗ್ಲಿ ಅಥವಾ ಸುತ್ತಲಿನ ಪರಿಸರದಲ್ಲಿ ಕಲ್ತಾಗ್ಲಿ ಗೊತ್ತಿರ್ಲಿಲ್ಲ ಆಮೇಲೆ ಆ ಆ ಗುರುಗಳ ಹತ್ರ ತಗೊಂಡೋಗಿ ತಾನು ಬರ್ದಿಟ್ಟದನ್ನ ತೋರಿಸಿದ್ರು ತೋರಿಸಿದ್ರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಯಾರು ಆ ಗುರುಗಳು ಬರ್ದಿಡಿ ಅಂತ ಹೇಳಿದ್ರು ಅವರು ಸಾಧಾರಣದವರಲ್ಲ ಅವರು ಅಹ್ ಸಮಸ್ತ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಅಹ್ ಹೃದ್ಗತ ಮಾಡಿಕೊಂಡವರು ಹ್ಮ್ ಭಾರತದ ಲಕ್ಷ ಶ್ಲೋಕವನ್ನ ಯಾವ ಶ್ಲೋಕ ಆದ್ಮೇಲೆ ಯಾವ ಶ್ಲೋಕ ಅಂತ ಪುಸ್ತಕ ನಿರಪೇಕ್ಷವಾಗಿ ಮಾತನಾಡಬಲ್ಲವರು ಅದರ ಒಂದು ವಿಶಿಷ್ಟವಾದ ಸಿದ್ಧಿ ಅವರಲ್ಲಿದೆ ಅವರಲ್ಲಿ ಅದರ ಜೊತೆಗೆ ತಂತ್ರ ಗ್ರಂಥಗಳ ವಿಶೇಷವಾದ ಅಧ್ಯಯನವೂ ಇತ್ತು ಅವರು ನೋಡ್ತಾ ಹೋಗ್ತಾರೆ ಪುಸ್ತ ಅವರು ಬರ್ದಿಟ್ಟದ್ದನ್ನ ಆಶ್ಚರ್ಯ ಆಯ್ತು ತಾನು ಈ ತಂತ್ರಗ್ರಂಥಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಈ ಪಾತ್ರ ಈ ಪಾಠಗಳು ಬಿಟ್ಟು ಹೋಗಿದೆಯಲ್ಲ ಅಂತ ನಿಮ್ಗೆ ಅದು ನೆನಪಾಗಿದ್ರೆ ಇನ್ಯಾವತ್ತು ಬಿಡಬೇಡಿ ಎಷ್ಟು ಹೊತ್ತಿಗಾದ್ರೂ ಅದರ ಸಂಗ್ರಹ ಮಾಡಿ ಅಂತ ಹೇಳಿ ನೆನಪಾದ ಶ್ಲೋಕಗಳನ್ನೆಲ್ಲ ಬರೆದಿಟ್ಟು ಇಟ್ಟು ಇಟ್ಟು ಎಷ್ಟೋ ಪುಟಗಟ್ಟಲೆ ಒಂದು ಪುಸ್ತಕ ಆಗುವಷ್ಟು ಪುಟಗಟ್ಟಲೆ ಕೊನೆಗದ ಪುಸ್ತಕ ಪ್ರಕಟವೂ ಆಯಿತು ಕೆಲವು ಭಾಗ ಅಂದ್ರೆ ಪೂರ್ವದ ಸಂಸ್ಕಾರ ವಶಾತ್ ಸಂಸ್ಕೃತವನ್ನು ನಾವು ಅಧ್ಯಯನ ಮಾಡಿದ್ರೆ ಅದು ಯಾವತ್ತೂ ವ್ಯರ್ಥ ಆಗುದಿಲ್ಲ ಇಷ್ಟಪಟ್ಟು ಕಲ್ತಿರ್ಬೇಕು ಸಂಸ್ಕೃತ ಕಲ್ತೇವೆ ಅಂತಂದ್ರೆ ಪರೀಕ್ಷೆಯಲ್ಲಿ ಅರ್ಧ ಮುಕ್ಕಾಲು ವಾಸಿ ಇಂಗ್ಲಿಷ್ ಅಲ್ಲೇ ಬರಲಿಕ್ಕೆ ಆಗುತ್ತೆ ಕನ್ನಡದಲ್ಲಿ ಬರಲಿಕ್ಕೆ ಆಗತ್ತೆ ಅಂತ ಹೇಗೋ ಪಾಸ್ ಆಗ್ಲಿಕ್ಕೆ ಸ್ಕೋರಿಂಗಿಗೆ ಅಂತ ಇಷ್ಟೇ ಓದಿದ್ರೆ ಅದು ನಮ್ಮಲ್ಲಿ ಉಳಿಯಲ್ಲ ಅದು ನನ್ನ ಜೀವ ಭಾಷೆ ಅಂತ ನಾನು ಅದಕ್ಕೆ ಹೇಳಿದ್ದು ದೇವ ಭಾಷೆ ಅದು ಜೀವ ಭಾಷೆ ಯಾಕಂದ್ರೆ ಜೀವನಿತ್ಯ ಅದನ್ನಾಗಿ ಆ ಭಾಷೆಯು ನಿತ್ಯವಾಗುತ್ತೆ ದೇವತೆಗಳ ಜೊತೆಗೆ ಸಂಪರ್ಕದ ಭಾಷೆ ಅನ್ನೋ ದೃಷ್ಟಿಯಿಂದಲೂ ಇಟ್ಕೊಳ್ಬಹುದು ದೇವ ಭಾಷೆ ಅಂತ ಒಂದು ರೀತಿ ನಾವು ದೇವತೆಗಳ ಹತ್ರ ಮಾತಾಡ್ಲಿಕ್ಕೆ ಈ ಭಾಷೆಯನ್ನು ಉಪಯೋಗಿಸಿಕೊಳ್ಳುತ್ತೇವೆ ಯಾಕೆ ಅಂತಂದ್ರೆ ದೇವರಿಗೆ ಎಲ್ಲ ಭಾಷೆ ಬರುತ್ತೆ ಈ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರಿಗೆ ಮೆಚ್ಚುಗೆ ಆಗುತ್ತೆ ಈ ಭಾಷೆ ಮಾತಾಡದೆ ಇದ್ದವನನ್ನ ದೇವರು ನೋಡುವುದಿಲ್ಲ ಹೀಗೆಲ್ಲ ಏನು ಕಲ್ಪನೆ ಇಲ್ಲ ಯಾಕೆ ಇದನ್ನ ನಾವು ದೇವ ಸಂಪರ್ಕಕ್ಕಾಗಿ ಭಗವಂತನನ್ನ ಭೆಟ್ಟಿ ಆಗುವುದಕ್ಕಾಗಿ ಈ ಭಾಷೆಯನ್ನು ಬಳಸ್ಕೊಳ್ತೇವೆ ಅನ್ನೋದನ್ನ ಹೇಳ್ಬೇಕು ಅಂದ್ರೆ ಈಗ ಶುಕ್ಲಾಂ ಬರಧನ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಶಾಂತಿ ಅಂತ ಶ್ಲೋಕ ಇದೆ ನಾನಿದನ್ನ ಈಗ ನಿಮ್ಮ ಹತ್ರನೇ ಕೇಳ್ತೇನೆ ಯಾರಾದ್ರೂ ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ನಾನು ಈ ಶ್ಲೋಕ ಯಾರನ್ನು ಹೇಳುತ್ತೆ ಅಂತ ಕೇಳ್ತೇನೆ ಈಗ ಈ ಶ್ಲೋಕ ಯಾರ ಕುರಿತಾಗಿ ಹೇಳುತ್ತೆ ಯಾರಾದ್ರೂ ಇದ್ದೀರ ಸರಿ ಇನ್ಯಾರದಾದ್ರೂ ಬೇರೆ ಆನ್ಸರ್ ಇದೆಯಾ ಇಲ್ಲಿ ಎಲ್ಲರದು ಇದೆ ಆದ್ರೆ ಸರಿ ಅಥವಾ ಪರ್ಟಿಕ್ಯುಲರ್ ಆಗಿ ಇದು ಗಣೇಶನನ್ನೇ ಹೇಳುತ್ತೆ ಗಣೇಶ ಅಂತರ್ಗತ ವಿಶ್ವಮರ ಸರಿ ಮುಂದೆ ಅದು ವಿಷ್ಣು ನಾರಾಯಣ ಎಲ್ಲ ಒಂದೇ ಆಯ್ತು ಸರಿಯಾದ ಹ್ಮ್ ಒಟ್ಟಂತೂ ಗಣಪತಿ ವಿಷ್ಣು ಅಂತ ಎರಡು ಮುಖಗಳಲ್ಲಿ ನಾವು ಈ ಅಧ್ಯಯನದ ಅಂದ್ರೆ ಈ ಶ್ಲೋಕದ ಅಧ್ಯಯನದ ಹಿನ್ನೆಲೆಯನ್ನು ಹೇಳಬಹುದು ಆ ಶ್ಲೋಕವನ್ನೇ ನಾವು ಒಂದು ಸರ್ತಿ ನೋಡೋಣ ಶುಕ್ಲಾಂಬರಧರಂ ನಾವು ಈ ಶ್ಲೋಕವನ್ನು ಹೇಳುತ್ತೇವೆ ಎಷ್ಟು ಜನಕ್ಕೆ ಈ ಶ್ಲೋಕದ ಯಥಾವತ್ತಾದ ಅರ್ಥ ಗೊತ್ತು ಅಂತ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಂಡ್ರೆ ಗೊತ್ತಿರ್ಬೋದು ನಾನೀಗ ಗೊತ್ತಿಲ್ಲದವರು ಆ ಗೊತ್ತಿದ್ದವ್ರು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಹೆಚ್ಚು ಕಮ್ಮಿ ನಮ್ಗೆ ಈ ಶ್ಲೋಕ ಒಂದು ಗೊತ್ತಿರಬಹುದು ಆದ್ರೆ ಇನ್ನು ನಾವು ತುಂಬಾ ಶ್ಲೋಕಗಳನ್ನ ಹೇಳುತ್ತಿರ್ತೇವೆ ಆದ್ರೆ ಅದರ ಬಗ್ಗೆ ಅಂತೂ ಗೊತ್ತಿಲ್ಲ ನೂರಾರು ಆ ಹಬ್ಬಗಳಲ್ಲಿ ನಾವು ಬೇರೆ ಬೇರೆ ಶ್ಲೋಕಗಳನ್ನು ಹೇಳ್ತಿರ್ತೇವೆ ಆದ್ರೆ ಈ ಶ್ಲೋಕದ ಇಂಥ ಶ್ಲೋಕಗಳ ಅರ್ಥ ತಿಳಿಯದೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಈಗ ಶುಮ್ನ ಶ್ಲೋಕ ಹೇಳುವಾಗ ಆ ಸಹನಾಭವತ್ತು ಸಹ ನೋಬನತ್ತು ಸಹ ವೀರ್ಯಂಕರಭಾವಹಿ ಅಂತೆಲ್ಲ ಹೇಳ್ತಿರ್ತೇವೆ ಹಾಗಂದ್ರೆ ಏನು ಇಲ್ಲ ನಮ್ಮ ಸ್ತೋತ್ರ ಹೇಳಿಸ್ತಿದ್ದಾರೆ ಪ್ರಾರ್ಥನಾ ಮಂತ್ರ ಅಂತ ಹೇಳಿಸಿದಾರೆ ಏನು ಅಂತ ಗೊತ್ತಿಲ್ಲ ಅಂತಾನೆ ನಮ್ಮ ಹೆಚ್ಚಿನವರು ಉತ್ತರ ಇರುತ್ತೆ ಗೊತ್ತಿದ್ದವರಿದ್ರೆ ತುಂಬಾ ಸಂತೋಷ ನಾನು ಗೊತ್ತಿದ್ದವರ ಬಗ್ಗೆ ಖಂಡಿತ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನಮ್ಮಲ್ಲಿ ಸ್ತೋತ್ರದ ಅರಿವೇ ಇಲ್ಲದೆ ಹೇಳಿದ್ರೆ ಪುಣ್ಯ ಬರುತ್ತೆ ಹೇಳಿದ್ರೆ ದೇವರಿಗೆ ಸಂತೋಷ ಆಗುತ್ತೆ ಹೇಳದೇ ಇದ್ರೆ ಅಕಸ್ಮಾತ್ ದೇವ್ರು ನಮಗೆ ತೊಂದರೆ ಕೊಟ್ಟ ಅನ್ನೋ ಅನ್ನೋದೊಂದು ಕಾಟ ಬೇಡ ಭಯದಿಂದ ಹೇಳ್ತೇವೆ ಹೊರತು ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ಅವನಿಗಾಗಿ ಹೃದಯವನ್ನ ದ್ರವಿಸಿ ಅವನಿಗಾಗಿ ಹೃದಯವನ್ನ ನೀರ್ ಮಾಡಿ ಅಂದ್ರೆ ಭಕ್ತಿಯಿಂದ ತುಂಬಿಸಿ ಹೇಳುವುದು ಬಹಳ ಕಮ್ಮಿ ಅವಕಾಶ ಇರುತ್ತೆ ಕಮ್ಮಿ ಕಮ್ಮಿ ಜನಕ್ಕೆ ಅಂತ ಅವಕಾಶ ಸಿಗುತ್ತೆ ಈಗ ಶುಕ್ಲಾಂಬರಧರಂ ವಿಷ್ಣು ಅನ್ನುವ ಪದಕ್ಕೆ ಏನರ್ಥ ಯಾರಾದ್ರೂ ಒಬರಿಬ್ರು ಹೇಳಿ ಶುಕ್ಲಾಂಬರಧರಂ ಬಿಳಿಯ ಬಟ್ಟೆಯನ್ನು ಧರಿಸಿರುವಂತಹ ಹ್ಮ್ ಸರಿ ಬಿಳಿಯ ಬಟ್ಟೆಯನ್ನು ಧರಿಸಿರುವಂತಹ ಶುಕ್ಲ ಅಂದ್ರೆ ಬಿಳಿ ಅಂಬರ ಅಂದ್ರೆ ಬಟ್ಟೆ ಧರ ಅಂದ್ರೆ ಧರಿಸಿದವ ಈಗ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಶುಕ್ಲ ಅಂಬರಧರ ಅಂತ ಬಿಡಿಸುವುದು ಮೂರು ಶಬ್ದಗಳು ಗೊತ್ತಿದ್ರಿ ಇಲ್ಲ ಅಂದ್ರೆ ಶುಕ್ಲಾಂ ಶ್ಲೋಕ ಸಾಮಾನ್ಯ ಹೇಳಿಯಿಂದಾಗ ಬಿಡಿಸಿ ಹೇಳಿ ನೋಡೋಣ ಅಂದ್ರೆ ಶುಕ್ಲಾಂ ಬರಧರಂ ಅಂತ ಹೇಳ್ತಾರೆ ಅದು ಶುಕ್ಲಾಂ ಅಂತ ಬಿಡಿಸ್ಲಿಕ್ಕೆ ಇರುದಲ್ಲ ಇದು ಸಂಸ್ಕೃತ ಶಬ್ದಗಳ ಪರಿಚಯ ಚೆನ್ನಾಗಿ ಇದ್ರೆ ಮಾತ್ರ ನಾವಿದ ಹೀಗೆ ಬಿಡಿಸಿ ಮಾತಾಡ್ಲಿಕ್ಕೆ ಸಾಧ್ಯ ಒಂದು ವೇಳೆ ನಮ್ಗೆ ಆ ಶಬ್ದದ ಬಗ್ಗೆ ಪರಿಚಯ ಅಂದ್ರೆ ಹೀಗೆ ಪದ ಬಿಡಿಸುತ್ತೇವೆ ನಾವು ಯಾವುದೋ ಒಂದು ಗಂಭೀರವಾದ ವಿಷಯ ಹಾಸ್ಯ ಅಂತ ಅನ್ನಿಸ್ಬಹುದು ಒಬ್ರು ಗುರುಗಳು ಹೇಳ್ತಿದ್ರು ಇದೇ ಶ್ಲೋಕದ ಪರ್ಟಿಕ್ಯುಲರ್ ಕಥೆ ನಡೆದಿದೆ ಅಂತಲ್ಲ ಆದ್ರೆ ಹೀಗೆ ನಡೆದ ಕಥೆಯ ಹಿನ್ನೆಲೆಯಲ್ಲಿ ನಾನು ಈ ಶ್ಲೋಕವನ್ನು ಹೇಳ್ತೇನೆ ಇದೇ ಶ್ಲೋಕವನ್ನ ಯಾರೋ ಒಬ್ರು ಹೇಳ್ತಿದ್ರಂತೆ ಶುಕ್ಲಾಧನ ವಿಷ್ಣುಂ ಉಡುಪಿಯಲ್ಲಿ ಕೃಷ್ಣ ಇದ್ದಾನೆ ಶಶಿವರಣಂ ಚತುರ್ಭುಜಂ ಅವನ ಕೈಯಲ್ಲಿ ಕಡೆಗೋಲು ಇಟ್ಕೊಂಡಿದ್ದಾನೆ ಪ್ರಸನ್ನ ವದನಂ ಬಂದ ಭಕ್ತರಿಗೆಲ್ಲ ಅನುಗ್ರಹ ಕೊಡುತ್ತಾನೆ ನಿರ್ ಸರ್ವ ವಿಘ್ನೋಪಶಾಂತೆಯೇ ಎಲ್ಲ ತರದ ನಮ್ಮ ವಿಘ್ನಗಳನ್ನು ಪರಿಹರಿಸ್ತಾನೆ ಅಂತ ಹೇಳ್ತಿದ್ರಂತೆ ತುಂಬಾ ದೊಡ್ಡ ಆ ಊರಿನಲ್ಲಿ ಆ ವ್ಯಕ್ತಿಯೇ ತುಂಬಾ ದೊಡ್ಡವ ಬೇರೆ ಯಾರು ಇಲ್ಲ ಆ ಊರ್ನವ್ರನ್ನೆಲ್ಲ ಕೂಡಿಸ್ಕೊಂಡು ದೊಡ್ಡದಾಗಿ ಸಾವಿರಾರು ಜನರನ್ನು ಕೂತ್ಕೊಂಡು ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ ಯಾರೋ ಒಬ್ಬ ಅಪ್ಪಿತಪ್ಪಿ ಹೀಗೆ ಯಾವುದೋ ಸಂಸ್ಕೃತ ಕ್ಲಾಸ್ ಅಟೆಂಡ್ ಮಾಡಿದ ಪುಣ್ಯಾತ್ಮ ಅಲ್ಲಿಗೆ ಹೋದ ಹೋಗಿದ್ದ ಅವರ ಯಾರದೋ ಮನೆಗೆ ಸಂಬಂಧಿಗಳ ಮನೆಗೆ ಬೆಳಿಗ್ಗೆ ಏನೋ ದೊಡ್ಡ ಗುರುಗಳಿಂದ ಉಪದೇಶ ಆಗುತ್ತೆ ಅನ್ಕೊಂಡು ಹೋದ ಹೀಗೆ ಎಲ್ರು ಇರ್ತಾರೆ ನಾನು ಹೇಳುದಲ್ಲ ಆದ್ರೆ ಹೆಚ್ಚು ಕಮ್ಮಿ ಈ ಪರಿಸ್ಥಿತಿ ಇರುತ್ತೆ ಗೊತ್ತಿಲ್ಲದನೆ ಈ ತಪ್ಪುಗಳನ್ನ ನಾವು ಮಾತಾಡ್ತೇವೆ ಅಥವಾ ಇದು ನನ್ನದೇ ಸ್ವಂತ ಚಿಂತನೆ ಇದು ಎಲ್ಲೂ ಶಾಸ್ತ್ರದಲ್ಲಿ ಇರುವಂತದ್ದು ಅಂತ ಬಿಟ್ಕೊಡಲ್ಲ ಗುಟ್ಟನ್ನ ಆ ವಿದ್ಯಾ ಒಬ್ಬ ಹೋದವನು ಸಂಸ್ಕೃತವನ್ನ ಬಲ್ಲವನು ಎದ್ದು ನಿಲ್ತಾನೆ ಆ ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ಕೇಳ್ತಾನೆ ಗುರುಗಳೇ ನನ್ನದೊಂದು ಜಿಜ್ಞಾಸೆ ಏನಪ್ಪಾ ಇಲ್ಲಿ ನೀನು ನಿಜವಾಗಿ ಜಿಜ್ಞಾಸೆ ಮಾಡುದಲ್ಲಪ್ಪ ನಿನ್ನೊಳಗೆ ನೀನು ಈ ನಾನು ಹೇಳಿದ ಸಂಗತಿಯನ್ನ ಅನುಸಂಧಾನ ಮಾಡ್ಬೇಕು ಹೌದು ಅನುಸಂಧಾನ ಮಾಡುವ ಮುಂಚೆ ಡೌಟ್ ಇದ್ರೆ ಕ್ಲಿಯರ್ ಆಗ್ಬೇಕಲ್ಲ ಇಲ್ಲ ಅಂದ್ರೆ ಅನುಸಂಧಾನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀವೇ ಹೇಳಿದ್ರಲ್ವಾ ಅದಕ್ಕೋಸ್ಕರ ಆಯ್ತು ನಿನ್ನ ಏನು ಸಂದೇಹ ಕೇಳು ನೀವೀಗ ಇಷ್ಟೊತ್ತು ಶ್ಲೋಕ ಹೇಳಿದ್ದಕ್ಕೆ ಅರ್ಥ ಆ ಇಲ್ಲ ಅಲ್ವಾ ಅಂತ ಅವನಿಗೆ ಸ್ವಲ್ಪ ಅಷ್ಟು ಜನರ ಮಧ್ಯದಲ್ಲಿ ತಾನು ಆ ಎಲ್ಲರ ಎದುರು ನಿಂತು ಹಾಗೆ ಯಾಕೋ ಕಷ್ಟ ಆಗಿತ್ತು ಅವನಿಗೆ ಸ್ವಲ್ಪ ನಿಧಾನಕ್ಕೆ ಹೇಳಿದ ಬೇಸರ ಆಗ್ಬಾರ್ದು ಅವರಿಗೂ ಅಂತ ಕೂಡಲೇ ಅವ್ರಿಗೆ ಗೊತ್ತಾಯ್ತು ಇವನು ನನ್ನ ಮೂಲಕ್ಕೆ ಕೈ ಹಾಕಿದ್ದಾನೆ ತಕ್ಷಣ ಹೇಳ್ತಾನೆ ನೋಡಿ ಮಹಾಜನಗಳೇ ನಾವು ಮೊನ್ನೆ ಉಡುಪಿಗೆ ಹೋಗಿದ್ವೋ ಇಲ್ವೋ ಹೋಗಿದ್ದೆವು ಉಡುಪಿಯಲ್ಲಿ ಕೃಷ್ಣ ಇದ್ನೋ ಇಲ್ವೋ ಇದ್ದ ಅವನು ಪಶ್ಚಿಮಕ್ಕೆ ತಿರುಗಿ ನಿಂತಿದ್ನೋ ಇಲ್ವೋ ನಿಂತಿದ್ದ ಕೈಯಲ್ಲಿ ಕಡಗೋಲ್ ಇತ್ತೋ ಇಲ್ವೋ ಇತ್ತು ಅವನೆಲ್ಲ ನಿಮ್ಗೆ ಅಲ್ಲಿ ನಗು ಮೊಗದಿಂದ ನಿಮ್ಮನ್ನ ಸ್ವಾಗತಿಸಿ ನಿಮಗೆ ರಕ್ಷೆ ಕೊಟ್ಟಿದ್ದಾನೆ ಎನ್ನುವ ಭಾವ ನಿಮ್ಗೆ ಬಂತೋ ಇಲ್ವೋ ಬಂತು ನೋಡಿ ಅವನು ಕೃಷ್ಣ ಇಲ್ಲ ಕಡಗೋಲ್ ಇಲ್ಲ ಏನು ಇಲ್ಲ ಈ ಶ್ಲೋಕಕ್ಕೆ ಅರ್ಥವೇ ಅಲ್ಲ ಅಂತ ಹೇಳುತ್ತಿದ್ದಾನೆ ಏನ್ ಹೇಳ್ಬೇಕು ಅವನಿಗೆ ಎಲ್ಲ ಡೌನ್ ಡೌನ್ ಅಂತ ಜೋರಾಗಿ ಅವ್ರ ಭಾಷೆಯಲ್ಲಿ ಕೂಗಿದ್ರು ಅವನು ಮುಂದೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಜನ ಎಲ್ಲ ಅವ್ನು ನಿಂತವನನ್ನ ಬೆನ್ನಿಗೆ ಬಾರಿಸಿ ಕೂಡಿಸೋ ತನಕನೂ ಬಿಡ್ಲಿಲ್ಲ ಏನ್ ಮಾತಾಡ್ತಿ ಗುರುಗಳ ವಿರುದ್ಧ ಬುದ್ಧಿ ಇದೆಯಾ ನಿನಗೆ ಎಷ್ಟು ವರ್ಷದಿಂದ ಅವ್ರು ಈ ಕಥೆಯನ್ನು ಹೇಳ್ತಿದ್ದಾರೆ ನಮ್ಗೆ ಎಷ್ಟು ಸರ್ತಿ ನಾವು ಕೇಳಿ ಇದನ್ನೇ ಅಭ್ಯಾಸ ಮಾಡಿದ್ದೇವೆ ನಾವು ಹೋಗಿ ಬಂದಿದ್ದೇವೆ ಅಂತ ಹೀಗೆ ತುಂಬಾ ಕು ರಾಜ್ಯದಲ್ಲಿ ಬುದ್ಧಿವಂತನೇ ದಡ್ಡವ ದಡ್ಡನಾಗುವ ಪರಿಸ್ಥಿತಿ ಇದೆ ಹಾಗಾಗಿ ಶ್ಲೋಕಗಳ ಅರ್ಥವನ್ನ ತಿಳಿಯದೆ ನಾವು ಭಗವಂತನನ್ನು ಪ್ರಾರ್ಥಿಸಿ ಏನು ವಿಶೇಷವಾದ ಸಿದ್ಧಿಯನ್ನ ನಾವು ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ತುಂಬಾ ಬೇಸರದಿಂದ ಹೇಳುವ ಸಂಗತಿ ನಾನು ಹರಟೆ ಹೊಡಿತಾ ಇದ್ದೇನೆ ಅನ್ಕೊಳ್ಬೇಡಿ ತುಂಬಾ ತುಂಬಾ ನಾವು ಗಮನಹರಿಸಿ ಈ ಭಾಷೆನ ಯಾಕೆ ಕಲಿಬೇಕು ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ದೇಶದವರು ಕೂಡ ಅಥವಾ ಎಲ್ಲಾ ಉಳಿದ ಮತೀಯರು ಕೂಡ ತಾವೇನು ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಬಗ್ಗೆ ಅವರಿಗೆ ಅರಿವಿದೆ ನಾವು ಮಾಡುವಂತಹ ಪ್ರಾರ್ಥನೆಯ ಬಗ್ಗೆ ನಮ್ಗೆ ಸರಿಯಾದ ಕಲ್ಪನೆಯೇ ಇಲ್ಲ ನಾವೇನು ಹೇಳ್ತಾ ಇದ್ದೇವೆ ಈ ಶ್ಲೋಕದಿಂದ ಏನು ಅಭಿಪ್ರಾಯ ಬರುತ್ತೆ ನಾವು ವಿಷ್ಣು ಸಹಸ್ರನಾಮ ಹೇಳುತ್ತೇವೆ ಎಲ್ಲೋ ಒಂದೆರಡು ವಿಷ್ಣು ಅಂದ್ರೆ ವಿಷ್ಣು ವಷಟ್ಕಾರ ಅಂದ್ರೆ ವಷಟ್ಕಾರ ಹ್ಮ್ ಭೂತ ಭವ್ಯ ಭಗವತ್ಪ್ರಭು ಅಂದ್ರೆ ಭೂತ ಭವ್ಯ ಭವತ್ಪ್ರಭು ಅಂತ ಹೀಗೆ ಹೇಳ್ತೇವೆ ಬಿಟ್ರೆ ಆ ಪದಗಳಿಂದ ತಿಳ್ಕೊಳ್ಬೇಕಾದ ಅಂತರಾರ್ಥ ಏನಿದೆ ಅದು ದೇವರ ಗುಣವನ್ನ ಹೇಗೆ ಹೇಳುತ್ತೆ ನಾವು ಆ ಗುಣವನ್ನು ಯಾಕೆ ಉಪಾಸನೆ ಮಾಡಬೇಕು ನನಗೆ ಅದರಿಂದ ಆಗುವಂತಹ ನಿಜವಾದ ಲಾಭ ಏನು ಇದ್ರ ಬಗ್ಗೆ ಏನೂ ತಿಳಿಯದೆ ಈಗ ಅವರು ಪ್ರೈಸ್ ದ ಗಾಡ್ ಅಂತ ಹೇಳಿ ಒಂದಿಷ್ಟು ಆ ಅನುವಾಕಗಳನ್ನ ಒಂದಿಷ್ಟು ಉಪದೇಶ ಮಾಡ್ತಾರೆ ಅದೆಲ್ಲ ಅವರು ಪ್ರಾರ್ಥನೆ ಮಾಡ್ತಾರೆ ಊಟಕ್ಕೆ ಕೂಡುವಾಗ ಪ್ರಾರ್ಥನೆ ಮಾಡ್ತಾರೆ ದೇವರ ಮುಂದೆ ಕೂಡುವಾಗ ಪ್ರಾರ್ಥನೆ ಮಾಡ್ತಾರೆ ಮದುವೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸತ್ತಾಗ ಒಂದಿಷ್ಟು ಪ್ರಾರ್ಥನೆ ಮಾಡ್ತಾರೆ ಈ ಎಲ್ಲ ಪ್ರಾರ್ಥನೆ ಮಾಡುವಾಗ ಅವರಿಗೆ ತಾವೇನು ಹೇಳ್ತಾ ಇದೀವೋ ಅದ್ರ ಜೊತೆಗೆ ಒಂದು ಕನೆಕ್ಷನ್ ಇದೆ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮೈಕಿನಲ್ಲಿ ಕೂಗೋರಿರ್ತಾರೆ ಅವ್ರಿಗೆ ಏನು ಹೇಳ್ತಿದ್ರೆ ಅವ್ರಿಗೆ ಅದರ ಬಗ್ಗೆ ಗೊತ್ತಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹಳ್ಳಿ ಹಳ್ಳಿಗಳಲ್ಲಿ ಮಕ್ಕಳನ್ನ ಅವರ ಆ ಕಲಿಕೆಯ ಶಾಲೆಗೆ ಕಳುಹಿಸಿ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಗುಣವನ್ನ ತಗೊಳ್ಳೋದಾದ್ರೆ ಯಾವ ಹೊತ್ತಿಗೆ ನಮ್ಮ ಮನಸ್ಸು ಅತ್ಯಂತ ಅತ್ಯಂತ ಪ್ರೆಷಿಯಸ್ ಆಗಿ ಒಂದು ರೀತಿಯ ಯಾವುದೇ ಹೊಸತನ್ನು ಕೂಡ ಸ್ವೀಕರಿಸುವ ಶಕ್ತಿಯಿಂದ ಕೂಡಿರುತ್ತೋ ಆ ಹೊತ್ತಿಗೆ ನಾವು ಗಡದ್ದು ನಿದ್ದೆ ಹೊಡಿತಾ ಇರ್ತೇವೆ ಮನಸ್ಸಿಗೆ ಆಗ ನಾವು ಏನು ಕೊಡ್ತೇವೋ ಅದನ್ನ ಬಹಳ ವೇಗವಾಗಿ ಸ್ವೀಕರಿಸುವ ಸ್ವೀಕರಿಸಿದ್ದನ್ನು ಗ್ರಹಿಸುವ ಗ್ರಹಿಸಿದ್ದನ್ನು ಉಳಿಸುವ ಉಳಿಸಿದ್ದನ್ನು ನೆನಪಿಸುವ ತಾಕತ್ತು ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು ಆ ಹೊತ್ತಿಗೆ ನಾವು ಏನ್ ಪ್ರಾರ್ಥನೆ ಮಾಡ್ತೇವೋ ಏನನ್ನು ನಾವು ಅನುಸಂಧಾನ ಮಾಡ್ತೇವೋ ಅದು ನಮ್ಗೆ ಇಡೀ ಜೀವನದ ಒಳ್ಳೆಯ ಅನುಭವ ಆಗಿರುತ್ತೆ ಯಾವುದನ್ನು ತುಂಬಾ ಅಭ್ಯಾಸ ಮಾಡ್ತೀವೋ ಅದು ನಮ್ಗೆ ನಿದ್ದೆಯಲ್ಲೂ ಬರುತ್ತೆ ಅಂತ ನಾವು ಕೆಲವೊಮ್ಮೆ ನೋಡ್ತೇವೆ ಲೋಕದಲ್ಲಿ ಈ ರಸ್ತೆಗಳಲ್ಲಿ ಸಿಗ್ನಲ್ಗಳಲ್ಲಿ ಆ ಇನ್ಸ್ಪೆಕ್ಟರ್ ಪಾಪ ಕೆಲಸ ಮಾಡ್ತಿರ್ತಾರೆ ಕ್ಲಿಯರ್ ಮಾಡ್ತಿರ್ತಾರೆ ಟ್ರಾಫಿಕ್ ಅನ್ನ ನೀವು ಗಮನಿಸಿ ಅವರನ್ನ ದಿನದ ಅಷ್ಟು ಹೊತ್ತು ಅವ್ರು ನಿಂತಷ್ಟು ಹೊತ್ತು ಒಂದ್ಸರ್ತಿ ಎಡಗೈ ಒಂದ್ಸರ್ತಿ ಬಲಗೈ ಬೀಸ್ತಾನೆ ಇರ್ತಾರೆ ಒಂದು ನಿಮಿಷದ್ದಲ್ಲ ಅದು ಕೆಲಸ ಅಷ್ಟು ಹೊತ್ತೋರು ಆ ಕೈ ಬೀಸ್ತಾ ಇರ್ತಾರೆ ಕೊನೆಗೆ ಆ ಅಭ್ಯಾಸ ಎಷ್ಟಿರುತ್ತೆ ಅಂದ್ರೆ ಮನೆಯಲ್ಲೇ ಅಕಸ್ಮಾತ್ ಗಾಡಿ ಏನಾದ್ರೂ ಆಚೆ ಈಚೆ ನಿಂತಿದೆ ಅಂತಂದಾಗ ಅವ್ರ ಕೈ ಹಾಗೆ ಹೋಗ್ತಾ ಇರುತ್ತೆ ಅಭ್ಯಾಸ ಬಲ ಅದು ನಾನು ಅದನ್ನ ಯಾವುದೇ ತಮಾಷೆಗಾಗಿ ಹೇಳಿಲ್ಲ ಆದ್ರೆ ಆ ನಿರಂತರವಾದ ಅಭ್ಯಾಸ ಅವ್ರಿಗೆ ನಿದ್ದೆಯಲ್ಲೂ ಅದೇ ಕಾಡಬಹುದು ಅಥವಾ ಉಳಿದ ಏನೋ ಕೆಲಸ ಮಾಡುವಾಗ್ಲೂ ಕೈ ಹಾಗೆ ಬರ್ತಾ ಇರುತ್ತೆ ನಾವು ಯಾವುದನ್ನ ಹೆಚ್ಚು ಅಭ್ಯಾಸ ಮಾಡಿರ್ತೀವೋ ಅದೇ ನಮ್ಗೆ ಎಲ್ಲಾ ಕಾಲದಲ್ಲೂ ನಾಮಸ್ಮರಣೆ ನಿರಂತರ ಮಾಡ್ತಾ ಇದ್ರೆ ಆ ಕಾಲದಲ್ಲಿ ಅರ್ಥಪೂರ್ವಕವಾಗಿ ಆ ನಾಮಸ್ಮರಣೆ ಮಾಡುವುದರಿಂದ ಭಗವಂತನನ್ನು ಕಾಣುವ ಶಕ್ತಿ ಬರುತ್ತೆ ನಾಮಸ್ ಪ್ರಯಾಣ ಕಾಲೇ ಪ್ರಯಾಣ ಕಾಲ ಅಂದ್ರೆ ಜೀವನದ ಉತ್ತಮ ಗತಿಯನ್ನು ಹೊಂದುವ ಹೊತ್ತಿಗೆ ನಾವು ನಿರಂತರ ಮಾಡಿದ ಅರ್ಥಪೂರ್ವಕವಾದ ಪ್ರಾರ್ಥನೆ ಒಂದು ನೆನಪಿಸಿಕೊಳ್ಬೇಕಾದದ್ದು ಮತ್ತೆ ನಾವು ಕೂಡ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸುತ್ತ ಇದ್ದವರಿಗೆ ಹೇಳಬೇಕಾದದ್ದು ಯಾವುದನ್ನ ತಿಳಿದು ಮಾಡ್ತೇವೋ ಅಲ್ಲಿ ಬೇಸರ ಬರಲ್ಲ ಯಾವುದನ್ನ ತಿಳಿಯದೆ ಮಾಡ್ತೇವೋ ಅದನ್ನ ಐದು ದಿವಸ ಹತ್ತು ಹೇಳಿದ ಹೇಳಿದ್ಮೇಲೆ ಯಾಕೆ ಹೇಳ್ಬೇಕಿದ್ ಹೇಳುದ್ರಿಂದ ಏನ್ ಲಾಭ ಅದೊಂದು ಯಾಂತ್ರಿಕ ಪ್ರಕ್ರಿಯೆ ಆಗುತ್ತೆ ಹೊರತು ಅದರ ಬಗ್ಗೆ ಯಾವುದೇ ತಿಳಿವಿಲ್ಲ ಅದರಿಂದ ಅದು ಬೋರ್ ಬರ್ಲಿಕ್ಕೆ ಶುರು ಆಗುತ್ತೆ ಮಕ್ಕಳನ್ನ ನೀವು ಗಮನಿಸಿ ದೊಡ್ಡವರಿಗಾದ್ರೂ ಒಂದು ಭಯ ಇದೆ ಅಂತ ಹೇಳ್ಬೋದು ನಾವು ಅಥವಾ ಒಂದು ಸಣ್ಣ ಅರ್ಥ ಇದು ದೇವರನ್ನ ಹೇಳುತ್ತೆ ಈಗ ರಾಷ್ಟ್ರಗೀತೆ ಹೇಳುವಾಗ ಅದು ಗೊತ್ತಿಲ್ಲದೆ ಒಂದು ಅಭಿಮಾನ ಬರುತ್ತೆ ಎಲ್ಲ ಎದ್ದು ನಿಂತು ಸರಿಯಾದ ಪೊಸಿಷನ್ ತಗೊಂಡು ನಾವು ಅಟೆನ್ಷನ್ ಅಂತ ಹೇಳಿ ಆ ಸ್ಥಿತಿಯನ್ನು ಅನುಭವಿಸ್ತೇವೆ ಏನು ನಮಗೆ ಪದಪದಶ ಅರ್ಥ ಗೊತ್ತಿಲ್ಲದೆ ಇರ್ಬೋದು ಅದರ ಅರ್ಥ ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೇನೆ ಅಂದ್ರೆ ಏನೂ ತಿಳಿಯದೇ ಇರುವುದಕ್ಕಿಂತ ಇದಿಷ್ಟು ವಿಷ್ಣು ಸಹಸ್ರನಾಮ ಅಂತ ಅನ್ನೋದು ನಿರಂತರವಾಗಿ ಭಗವಂತನ ಗುಣನಾಮವನ್ನು ಹೇಳ್ತಾ ಇದೆ ನನಗೆ ಆ ಗುಣಗಳನ್ನು ತಿಳ್ಕೊಳ್ಳುವ ಬಯಕೆ ಇದೆ ತಿಳಿಸಿಕೊಡು ನೀನು ನನ್ನನ್ನ ಪೊರೆಯುವವನು ನಾನು ನಿನ್ನಿಂದ ಸಲಹಲ್ಪಡುವವನು ನೀ ನನ್ನನ್ನು ರಕ್ಷಿಸ್ತಿ ನೀ ನನ್ನ ರಕ್ಷಕ ಅನ್ನುವ ಈ ಎಚ್ಚರದೊಂದಿಗೆ ಇಷ್ಟಾದ್ರೂ ಶುರು ಮಾಡಿದ್ರೆ ಏನು ಗೊತ್ತಿಲ್ಲ ಟೇಪ್ರ ಕಾರ್ಡರಿಗಿಂತ ಅದು ಬೆಟರ್ ಆದ್ರೆ ಅದನ್ ತಿಳಿಸುವ ಶಬ್ದಗಳಿಗೆ ಸ್ವಲ್ಪ ಅರ್ಥ ಗೊತ್ತಿದ್ರೆ ಅಂತ ಅರ್ಥ ಗೊತ್ತಿಲ್ಲದೆ ಇದ್ದಾಗ ನೀವು ಗಮನಿಸಿ ನಮ್ಮನ್ನೇ ನಾವು ಗಮನಿಸಿಕೊಳ್ಳೋಣ ಬೇರೆಯವರನ್ನ ಬೇಡ ನಾವು ಕೆಲವು ಶ್ಲೋಕಗಳನ್ನು ಹೇಳ್ತಾ ಇರ್ತೇವೆ ಅದು ದಿನಾ ಬೇಗ 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 ಹೇಳಿ ಅಭ್ಯಾಸ ಆಗಿ ಕೊನೆಗೆ ಏನಾಗುತ್ತೆ ಅದನ್ನ ಶ್ಲೋಕವನ್ನ ಬಿಡಿಸಿ ಪದಶಃ ಬರೀರಿ ಅಂದ್ರೆ ನಮ್ಗೆ ಆ ಶ್ಲೋಕ ಪೂರ್ತಿ ಬರೀಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾವು ಗಡಿಬಿಡಿಯಲ್ಲಿ ಶುಕ್ಲಾ ಅಮ್ರಧನ ಯಾತ್ರಿ ಅಂತ ಹೇಳ್ತೀವಿ ಆ ಮೂರನೇ ಸಾಲ ಏನ್ ಬರುತ್ತೆ ಎರಡನೇ ಸಾಲಲ್ಲಿ ಏನೇನ್ ಪದಗಳು ಬರುತ್ತೆ ನೆನ್ಪೇ ಆಗಲ್ಲ ಬಿಡಿಸಿ ಬರೀರಿ ಅಂದಾಗ ನಾವು ಸಿಕ್ಕಾಕೊಳ್ತೇವೆ ನಿಜವಾಗಿ ನಮ್ಗೆ ಎಷ್ಟು ಗೊತ್ತಿದೆ ಅನ್ನೋದು ಗೊತ್ತಾಗುತ್ತೆ ಅಥವಾ ತಪ್ಪು ತಪ್ಪೇ ಬರೀತೇವೆ ಅದೇ ನಮ್ಗೆ ಅರ್ಥ ಗೊತ್ತಿದ್ರೆ ನಾವು ಖಂಡಿತ ಶುಕ್ಲಾಂ ಬರಧರಂ ಅಂತ ಬರೆಯುವುದಿಲ್ಲ ಅಥವಾ ಬರಿಬೇಕಾದ ಶಬ್ದಗಳಲ್ಲಿ ಒಂದೊಂದು ಪದಗಳನ್ನು ನುಂಗುವುದಿಲ್ಲ ಅಥವಾ ನಾವು ಆ ಪದಗಳನ್ನ ತಪ್ಪಾಗಿ ಬರೆದು ಇದೇ ಸರಿ ಅಂತ ಸಮರ್ಥಿಸುವ ದತನಕ್ಕೂ ಕೈ ಹಾಕೋದಿಲ್ಲ ಯಾವಾಗ ನಮ್ಗೆ ಆ ಸಂಸ್ಕೃತ ಚೆನ್ನಾಗಿ ಗೊತ್ತಿರುತ್ತೆ ಶುಕ್ಲಾಂ ಬರಧರಂ ವಿಷ್ಣು ಸ್ಪಷ್ಟವಾಗಿ ವಿಷ್ಣು ಅಂತಿದೆ ಮತ್ತೆ ಗಣಪತಿಯಲ್ಲಿಂದ ಬಂತು ಇದು ನೇರವಾಗಿ ಗಣಪತಿಯನ್ನು ಹೇಳುವುದಕ್ಕಿರುವ ಪದ್ಯವೇ ಅಲ್ಲ ಇದು ನೇರವಾಗಿ ವಿಷ್ಣುವನ್ನೇ ಹೇಳ್ತಾ ಇದೆ ಅಲ್ಲ ವಿಶ್ವಂಬರ ಅಂತ ನಾವು ಹೇಳ್ತೀವಲ್ಲ ವಿಶ್ ನಾರಾಯಣನಿಗೆ ನೂರಾರು ರೂಪ ಇದೆ ವಿಷ್ಣು ಅಂತ ನಾವು ಇಲ್ಲಿ ಸಮಾಧಾನಕ್ಕೆ ಹೇಳಬಹುದು ಯಾಕೆಂದ್ರೆ ಸರ್ವವಿಘ್ನೋಪಶಾಂತೆಯೇ ಅಂತಿದೆ ಅನ್ನೋ ದೃಷ್ಟಿಯಿಂದ ಆಯ್ತು ಅದು ತಪ್ಪಲ್ಲ ಗಣಪತಿಯಲ್ಲಿ ಭಗವಂತನ ಪ್ರತೀಕವಾಗಿರುವಂತಹ ವಿಷ್ಣು ವಿಶ್ವಂಬರ ರೂಪಿ ಪರಮಾತ್ಮನನ್ನ ನಾವು ಚಿಂತಿಸ್ತೇವೆ ಅಂತ ಇಟ್ಟುಕೊಂಡ್ರೆ ದೋಷ ಏನಲ್ಲ ಆದ್ರೆ ಮೂಲತಃ ಅದು ಹೇಳಿ ಕೊರಟದ್ದು ನಾರಾಯಣನ ರೂಪ ಯಾಕೆ ಅಂದ್ರೆ ಶುಕ್ಲಾಂಬರಧರ ಅನ್ನೋದು ಒಂದು ಸೈ ಸೈನ್ ಅದು ಶುಕ್ಲ ಬಿಳಿ ಅನ್ನುವುದು ಅವನಿಗೆ ಬೇರೆ ಬೇರೆ ರೂಪಗಳಿವೆ ಬಿಳಿ ಅನ್ನೋದು ವಿಶೇಷವಾಗಿ ನಾರಾಯಣನಿಗೆ ಸಂಬಂಧಪಟ್ಟ ಬಣ್ಣ ಗಣಪತಿಗೆ ನೇರವಾಗಿ ಸಂಬಂಧಿಸುವ ಬಣ್ಣ ರಕ್ತಾಂಬರೋ ರಕ್ತತನುಹು ರಕ್ತಮಾಲೇಪನ ಮಹೋದರೋ ಗಜಮುಖಃ ಭಯೇ ಬಿಭ್ರಧ್ಯೇಯೋ ವಿಘ್ನಹರಹ ಕಾಮದ ಸ್ವರಯ ಹ್ಯಯಂ ಅಂತ ಆ ಎಲ್ಲಿಯೇ ತಂತ್ರಗ್ರಂಥಗಳಲ್ಲಿ ಅಥವಾ ಮಂತ್ರಶಾಸ್ತ್ರಗಳಲ್ಲಿ ಗಣಪತಿಯನ್ನು ಚಿಂತಿಸುವಾಗ ಅವನ ಮೈ ಬಣ್ಣವನ್ನ ಕೆಂಪು ಅಂತ ಹೇಳುತ್ತಾರೆ ಅವನ ಮೈ ಬಣ್ಣ ಕೆಂಪು ಅವನು ಉಡುವ ಬಟ್ಟೆ ಕೆಂಪು ಅವನು ತೊಡುವ ಮಾಲೆ ಕೆಂಪು ಅವನು ಹಾಕುವ ನಾಮ ಕೆಂಪು ಎಲ್ಲವೂ ರಕ್ತಾಂಬರೋ ರಕ್ತತನುಹು ರಕ್ತ ಮಾಲ್ಯಾನು ಲೇಪನ ಮೈಗೆ ಬಳಿದ ಗಂಧವೂ ಕೆಂಪು ನನಗೆ ಕೆಂಪು ತುಂಬಾ ಇಷ್ಟ ಯಾಕೆ ಅಂತ ಅನ್ನೋದು ಮತ್ತೆ ಶಾಸ್ತ್ರೀಯವಾದ ವಿಚಾರ ನಾನು ಅದರ ಬಗ್ಗೆ ಹೇಳಿಕ್ ಹೋಗುದಿಲ್ಲ ಆದ್ರೆ ಇಲ್ಲಿ ಶುಕ್ಲಾಂಬರ ಅಂತ ಹೇಳಿದ್ಮೇಲೆ ಅದು ಗಣಪತಿಯ ಚಿಂತನೆಯನ್ನು ಕೊಡ್ಲಿಕ್ಕೆ ಅಂದ್ರೆ ನಮ್ಗೆ ಇದೆಲ್ಲ ಬೇರೆ ಶಾಸ್ತ್ರಗಳ ಹಿನ್ನೆಲೆ ಗೊತ್ತಿದ್ದಾಗ ಮಾತ್ರ ಈ ನಿರ್ಧಾರ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಾಂದ್ರೆ ಶಬ್ದದಲ್ಲಿ ನಮಗೆ ನೇರವಾಗಿ ಅರ್ಥದಿಂದ ನೋಡಿದ್ರೆ ವಿಷ್ಣು ಅಂತ ಶಬ್ದ ಇದೆ ವಿಷ್ಣು ಅಂತ ಶಬ್ದ ಇದ್ಮೇಲೆ ಅದನ್ನ ನಾವು ಗಣಪತಿಯಲ್ಲಿ ಚಿಂತಿಸುವುದಕ್ಕೆ ಅರ್ಥ ಇಲ್ಲ ಯಾಕಂದ್ರೆ ವಿಷ್ಣು ಅನ್ನೋ ಶಬ್ದಕ್ಕರ್ಥ ಸಂಸಾರದ ವಿಷವನ್ನು ಕಳೆಯುವವನು ಅಂತ ಗಣಪತಿಗೂ ಆ ತಾಕತ್ತಿದೆ ಆದರೆ ಗಣಪತಿಯ ಸಾಮರ್ಥ್ಯಕ್ಕೆ ಮತ್ತೆ ಇಲ್ಲಿಯ ಸಾಮರ್ಥ್ಯಕ್ಕೆ ಪುರಾಣಗಳಲ್ಲಿರುವ ವ್ಯತ್ಯಾಸವನ್ನು ಗಮನಿಸಿದಾಗ ವಿಷ್ಣು ಶಬ್ದ ಗಣಪತಿಯಲ್ಲಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಏನೋ ನಮ್ಗೆ ಸಂಸ್ಕೃತ ಬರುತ್ತೆ ಅನ್ನುವ ಹಠಕ್ಕೆ ಬಿದ್ದೇನೋ ಹೇಳಬಹುದು ಆದರೆ ವಿಷ್ಣು ಅಂತ ಹೇಳಿದ್ಮೇಲೆ ಮತ್ತೆ ಮುಂದೆ ಶುಕ್ಲಾಂಬರ್ತರಂ ವಿಷ್ಣು ಶಶಿವರ್ಣಂ ಇದು ಮತ್ತೆ ಅವನನ್ನ ರಕ್ತವರ್ಣ ಅಂತ ಹೇಳ್ತಾರೆ ಇವನು ಶಶಿವರ್ಣಂ ಚತುರ್ಭುಜಂ ಅದು ನಾಲ್ಕು ತೋಳು ಇಬ್ಬರಿಗೂ ಹೇಳಬಹುದು ಗಣಪತಿಗೂ ಹೇಳ್ಬೋದು ವಿಷ್ಣುಗೂ ಹೇಳ್ಬೋದು ಚತುರ್ಭುಜಂ ಪ್ರಸನ್ನ ವದನಂ ಇದನ್ನು ಕೂಡ ನಾವು ಎಲ್ಲ ದೇವತೆಗಳಲ್ಲೂ ಉಪಾಸನೆ ಮಾಡಲೇಬೇಕು ಆದ್ರೆ ಗಣಪತಿಯ ಮೋರೆಯಲ್ಲಿ ಪ್ರಸನ್ನತೆ ಅಂತ ಅನ್ನೋದು ಸುಲಭವಾಗಿ ಕಾಣಲ್ಲ ನಾರಾಯಣನಿಗೆ ಹೇಳುವಾಗ ಆ ಪ್ರಸನ್ನ ವದನ ಅನ್ನೋದು ಅವನ ಬೇಸಿಕ್ ನೇಚರ್ ಅದು ಸ್ವತಃ ಕೃಷ್ಣ ಇಡೀ ಸೇನೆ ಯುದ್ಧಕ್ಕೆ ನಿಂತು ಶಸ್ತ್ರವನ್ನು ಹಿಡಿದು ಇನ್ನೇನು ಒಂದು ಕ್ಷಣದಲ್ಲಿ ಜೋರಾಗಿ ಎಲ್ಲರೂ ಕೂಡ ಶಸ್ತ್ರಪಾತ ಮಾಡ್ತಾರೆ ಅಂತನ್ನುವಾಗ ಇದ್ದಕ್ಕಿದ್ದಂತೆ ಕೈ ಶಸ್ತ್ರ ತ್ಯಾಗ ಮಾಡಿ ಕೂತ್ ಮಧ್ಯದಲ್ಲಿ ಏನೋ ಒಂದು ಕಟ್ಟಾಯಿತು ಹಾಗಾಗಿ ಭಗವಂತನ ಪ್ರಾರ್ಥನೆಗೆ ನಾವು ತೊಡಗುವಾಗ ಅದರ ಬಗ್ಗೆ ಸರಿಯಾದ ತಿಳಿವು ನಮ್ಗಿರ್ಲೇಬೇಕು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಅಧ್ಯಯನಕ್ಕಾಗಿ ಶ್ರಮವನ್ನ ಹಾಕೋಣ ಈ ಶ್ರಮದ ಜೊತೆಗೆ ನಮಗೆ ಆ ಇದು ಬಹಳ ಕಾಲದಿಂದ ಬಹಳ ಹಿರಿಯರು ಬಹಳ ಶಾಸ್ತ್ರಗಳ ರಸವನ್ನ ಇದ್ರಲ್ಲಿ ನೀವು ಯಾರೇ ಆಗಿರ್ಲಿ ನೀವು ವೈದ್ಯನಾಗಿದ್ರು ನಿಮ್ಗೆ ಉಪಯೋಗ ಆಗತ್ತೆ ನೀವು ಒಬ್ಬ ಆ ನ್ಯಾಯವಾದಿ ಆಗಿದ್ರು ನಿಮ್ಗೆ ಉಪಯೋಗ ಆಗತ್ತೆ ನೀವ್ ಯಾವುದೇ ಗೆ ಹೋದವರು ಆಗಿದ್ರು ಕೂಡ ಸಂಸ್ಕೃತವನ್ನ ಕಲಿಯುವುದರಿಂದ ನಮಗೆ ಅನೇಕ ರೀತಿಯಾದ ಬೆನಿಫಿಟ್ಸ್ ಇದೆ ಮುಖ್ಯವಾಗಿ ಒಬ್ಬ ಮನುಷ್ಯನಾಗಿ ಮಾತು ಅನ್ನೋದು ಮನುಷ್ಯನ ವಿಚಿತ್ರವಾದ ಒಂದು ಗುಣ ಮಾತಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾತು ಅನ್ನೋದು ಅವನ ಪರಿಚಯಕ್ಕೆ ಕಾರಣವಾದ ಅಂದ್ರೆ ಮನುಷ್ಯನಲ್ಲಿ ಎಕ್ಸ್ಕ್ಲೂಸಿವ್ ಯಾವುದು ಅಂತ ಹೇಳುವಾಗ ಮಾತು ಒಂದು ಪ್ರಧಾನವಾದದ್ದು ಇನ್ನೂ ಒಂದೆರಡು ಇದೆ ಅದರ ಪ್ರಧಾನವಾದದ್ದು ಮಾತು ಆ ಮಾತು ಚೆನ್ನಾಗಿ ಆಡಿ ಚೆನ್ನಾಗಿ ಒಬ್ಬನನ್ನ ಕನ್ವಿನ್ಸ್ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ಅವನನ್ನ ಆತ್ಮೀಯನನ್ನಾಗಿಸಿಕೊಂಡು ಅಥವಾ ಒಳ್ಳೆ ಕೆಲಸದಲ್ಲಿ ಅವನನ್ನು ತೊಡಗಿಸ್ಬೇಕಾದ್ರೆ ಮಾತು ಅತ್ಯಂತ ಅಪೂರ್ವವಾಗಿರ್ಬೇಕು ಅಪೂರ್ವವಾಗಿರ್ಬೇಕು ಅಂದ್ರೆ ಅದನ್ನು ಅವನ ತಲೆ ಕೆಡಿಸುವ ಹಾಗೆ ಅವನಿಗೆ ಅವನನ್ನು ಅಟ್ರಾಕ್ಟ್ ಮಾಡುವುದಂತೂ ಮಾತ್ರ ಉದ್ದೇಶ ಅಲ್ಲ ಮಾತು ಅನ್ನುವುದರ ಹಿನ್ನೆಲೆಯಲ್ಲಿ ಅವನಿಗೆ ಒಳ್ಳೆಯ ವಿಷಯಗಳನ್ನ ತಿಳಿಸಿ ಅವನನ್ನು ಒಬ್ಬ ಸತ್ ಪ್ರಜೆಯನ್ನಾಗಿಸುವ ಅವಕಾಶ ಸಂಸ್ಕೃತವನ್ನು ಕಲಿಯುವುದರಿಂದ ತನ್ನಿಂದ ತಾನೇ ಗೊತ್ತಿಲ್ಲದೆ ಆ ಮಾತು ಹೇಳಿದ ತಕ್ಷಣನೇ ಅದೊಂದು ಆದ ಲ್ಯಾಂಗ್ವೇಜ್ ಆದದ್ರಿಂದ ಆ ಭಾಷೆಯ ಪರಿಚಯ ಆದ ತಕ್ಷಣವೇ ಅವನಿಗೆ ಖುಷಿ ಆಗುತ್ತೆ ಎಷ್ಟು ಜನ ಎಷ್ಟು ಸಿನಿಮಾಗಳಲ್ಲಿ ತಾವು ಒಂದು ನಾಯಕನ ಪರಿಚಯ ಓದಿ ಇನ್ನೇನೋ ಮಾಡುವಾಗ ಅದರ ಹಿಂದೆ ಒಂದು ಸಂಸ್ಕೃತದ ಶ್ಲೋಕವನ್ನ ಗಾಢವಾಗಿ ಉಪಯೋಗಿಸೋದನ್ನು ನಾವು ನೋಡ್ತೇವೆ ಬೈತಾರೆ ಸಂಸ್ಕೃತ ಕಲಿಬಾರದು ಅಂತ ಆದ್ರೆ ಎಲ್ಲರೂ ಅದರ ಒಂದು ಮ್ಯೂಸಿಕಲ್ ಆದ ಆ ಉಪಯೋಗವನ್ನ ಪಡ್ಕೊಳ್ಲಿಕ್ಕೆ ಆ ಭಾಷೆಯನ್ನು ಬಳಸಿಯೇ ಬಳಸ್ಕೊಳ್ತಾರೆ ಬೈಯುವವರು ಅಥವಾ ಅದರ ಬಗ್ಗೆ ಏನೂ ಆಸಕ್ತಿ ಇಲ್ಲದರ ಅದನ್ನ ತಿರಸ್ಕರಿಸುವರು ಯಾವ ಹಂತಕ್ಕೂ ಅದನ್ನು ಏ ಅದೆಲ್ಲ ನಮಗೆ ಅಹ್ ಭಾಷೆಯ ಹಿನ್ನೆಲೆಯಲ್ಲಿ ಜನರನ್ನ ಸೆಳೆಯುವುದಕ್ಕೋಸ್ಕರ ಅದು ಬೇಕು ಹೊರತು ಅದನ್ನು ಕಲಿತು ನಮ್ಮ ದೇಶದ ಇತಿಹಾಸವನ್ನ ಕಲಿ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕಾಗಿ ಬೇಕು ಅಂತ ಯೋಚನೆ ಮಾಡಲ್ಲ ಹಾಗಾಗಿ ಭಗವಂತನ ತಿಳುವಳಿಕೆಯನ್ನ ನಾವು ಹೊಂದಿ ಆ ಮಂತ್ರದ ಆ ಸ್ತೋತ್ರದ ಆ ಪಾರಾಯಣದ ಅನುಷ್ಠಾನವನ್ನು ಮಾಡಿದ್ರೆ ಅದರಿಂದ ಅತ್ಯಂತ ಹೆಚ್ಚಿನ ಲಾಭ ನಮಗಿದೆ ಅನ್ನೋದು ನಮಗೆ ಗೊತ್ತಿರಬೇಕಾದ ಸಂಗತಿ ಹಾಗಾಗಿ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಅಂದ್ರೆ ಧ್ಯಾನಿಸಬೇಕು ಪ್ರಸನ್ನ ವದನ ಅಂತ ಅನ್ನೋದು ಯಾವಾಗ್ಲೂ ಎಲ್ಲ ದೇವತೆಗಳನ್ನು ನಾವು ಚಿಂತಿಸ್ಬೇಕಾದ್ರೆ ಹುಬ್ಬು ಗಂಟು ಹಾಕಿದ ಭಗವಂತನ ರೂಪವನ್ನು ಚಿಂತಿಸುವುದಲ್ಲ ನಾವ್ ಯಾವಾಗ್ಲೂ ಭಗವಂತನನ್ನು ಚಿಂತಿಸುವಾಗ ಅತ್ಯಂತ ನಗುಮೊಗದ ರೂಪದಲ್ಲಿ ಚಿಂತಿಸಬೇಕು ಹಾಗೆ ಚಿಂತಿಸಿದ್ರೆ ನಮಗೆ ಜೀವನದ ಪ್ರತಿಯೊಂದು ಘಟನೆಯಲ್ಲೂ ಕೂಡ ನಮ್ಮ ಮುಖದ ನಗೆ ಮಾಸುದಿಲ್ಲ ಎಲ್ಲವನ್ನೂ ನಗ್ತಾ ನಗ್ತಾ ನಾವು ಸ್ವೀಕರಿಸ್ತೇವೆ ಅದು ಅಲ್ವಾ ನಮ್ಮ ಮುಖ್ಯ ಜೀವನದ ಉದ್ದೇಶ ಏನ್ ಕಷ್ಟ ಬಂದ್ರೂ ನಮ್ಮ ಮುಖದಲ್ಲಿ ನಗು ಮಾಸಬಾರ್ದು ಏನೇ ಅವ್ಯವಸ್ಥೆ ಉಂಟಾದ್ರೂ ನಾವು ಬೇಸರಕ್ಕೊಳಗಾಗ್ಬಾರ್ದು ಎಷ್ಟು ತೊಂದರೆ ಆದ್ರೂ ಕೂಡ ನಾವು ನಮ್ಮ ಆ ಸಮಯದ ಆ ಘಟನೆಯ ಮೇಲಿನ ಹೋಲ್ಡ್ ಕಳ್ ಕಳ್ಕೊಳ್ಬಾರ್ದು ನಾನು ಏನ್ ಮಾಡ್ತಾ ಅದ್ರ ಬಗ್ಗೆ ನಂಗೆ ಸರಿಯಾದ ಎಚ್ಚರದೊಂದಿಗೆ ನಾನು ಆ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕು ಅಂದ್ರೆ ನನಗೆ ಈ ಭಾಷೆಯ ಆ ತುಡಿತ ಇದ್ರೆ ನಾನು ಅದನ್ನೆಲ್ಲ ಗಳಿಸುವುದು ಸಾಧ್ಯವಾಗುತ್ತೆ ಎಲ್ಲ ಒಂದೇ ತರ ಇರುವುದಿಲ್ಲ ಕಾಲ ಒಂದೇ ತರ ಇರುವುದಿಲ್ಲ ಪ್ರದೇಶಗಳು ಒಂದೇ ತರ ಇರುವುದಿಲ್ಲ ಜನರು ಒಂದೇ ತರ ಇರುವುದಿಲ್ಲ ಮೇಲಿಂದ ಮೇಲೆ ಸಮುದ್ರದ ಅಲೆಗಳು ಬಂದ ಹಾಗೆ ಹೊಡೆತಗಳನ್ನು ಕೊಡ್ತಾನೆ ಇರುತ್ತೆ ದಡದ ಮೇಲೆ ಅದರ ದಡ ಯಾವತ್ತಾದ್ರೂ ನನಗೆ ಎಷ್ಟು ತೊಂದರೆ ಕೊಡುತ್ತೆ ಅಂತ ಅದು ಹಿಂದೆ ಸರಿಯತ್ತಾ ಇಲ್ಲ ಹಾಗೆ ನಾವು ದಡದ ಹಾಗೆ ಗಟ್ಟಿಯಾಗಿ ಆ ಜೀವನದ ಎಲ್ಲ ಘಟನೆಗಳಿಗೂ ಸಾಕ್ಷಿಯಾಗಿ ಅದನ್ನು ತಡೆದು ನಿಲ್ಲಿಸುವ ಗೋಡೆಯಾಗಿ ಬದುಕನ್ನು ಯಥಾವತ್ತಾಗಿ ಅದು ಬಂದಷ್ಟು ಸರ್ತಿ ಬರಲಿ ಅಂತ ಸ್ವೀಕರಿಸುವ ಮನಸ್ಥಿತಿಯವರಾಗಿ ಉಳಿಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ತಿಳಿದು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ನಾಲ್ಕು ಜನಕ್ಕೆ ಉಪಯೋಗನೂ ಆಗುತ್ತೆ ನಾವು ಕೂಡ ಅದರಲ್ಲಿ ಶ್ರದ್ಧೆ ಹೊಂದಿದವರಾಗ್ತೇವೆ ಯಾರಾದ್ರೂ ಶ್ರದ್ಧೆ ಉಳಿಸಿಕೊಳ್ಬೇಕು ಅಂತ ನಮ್ಮ ಹತ್ರ ಬಂದ್ರೆ ಅವ್ರ ಶ್ರದ್ಧೆಗೂ ಕೂಡ ನಾವು ಆಹಾರ ನೀರನ್ನ ಎರಚ್ ಎರಚಿ ಇನ್ನಷ್ಟು ಅವರನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಈ ಹಿನ್ನೆಲೆಯಲ್ಲಿ ನಾವೊಂದು ಕೆಲವು ಅಂಶಗಳನ್ನ ನಾವು ಗಮನಿಸಿದ ಹಾಗಾಯಿತು ಮತ್ತೆ ನಾಳೆ ಈ ಸಮಯಕ್ಕೆ ನಾವು ಈ ವಿಷಯದ ಬಗ್ಗೆ ಸ್ವಲ್ಪ ಇನ್ನಷ್ಟು ಚರ್ಚೆ ಮಾಡಿ ಎರಡು ತರಗತಿಗಳಲ್ಲಿ ನಾವು ಸಂಸ್ಕೃತದ ಅಧ್ಯಯನದ ಅವಶ್ಯಕತೆ ಅನ್ನೋದನ್ನ ನಾವು ತಿಳ್ಕೊಂಡ್ಮೇಲೆ ಅಹ್ ಅಷ್ಟರಲ್ಲಿ ಯಾರಿಗಾದ್ರೂ ಆಸಕ್ತಿ ಇರೋರಾದ್ರೆ ಅಕ್ಷರದ ವರ್ಣಮಾ ವರ್ಣಮಾಲೆಗಳ ಸಾಲನ್ನ ಒಂದ್ಸರ್ತಿ ಬರೆದು ಅಭ್ಯಾಸ ಮಾಡಿಕೊಳ್ಳಿ ಅಭ್ಯಾಸ ಮಾಡುದು ಅಂತಂದ್ರೆ ಹೇಗೂ ಇವತ್ತು ಬೇಕಾದಷ್ಟು ಅದಕ್ಕೆ ಬೇಕಾದ ಮೆಟೀರಿಯಲ್ಗಳು ಸಿಗ್ತವೆ ಯಾರಿಗ ತೀರಾ ಗೊತ್ತಿಲ್ವೋ ಅವ್ರ ಬಗ್ಗೆ ಹೇಳಿದ್ ನಾನು ಗೊತ್ತಿದ್ದವ್ರು ಏನು ತೊಂದರೆ ಇಲ್ಲ ನಿಮಗೆ ಸಂಬಂಧಪಟ್ಟ ನೀವು ಯಾವ ಯಾವ ಸಂಸ್ಕೃತದ ಪುಸ್ತಕ ಓದಿದ್ದೀರಿ ಅದನ್ನು ಒಂದು ಮೆನ್ಷನ್ ಮಾಡಿ ಆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗ್ರೂಪ್ ಅನ್ನ ತಯಾರು ಮಾಡಿದರೆ ಅಲ್ಲಿ ಕೇವಲ ಕಲಿಯುವುದಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರ ಹಾಕಬೇಕು ಮತ್ತು ಕಲಿಕೆಗೆ ಸಂಬಂಧಪಟ್ಟಂತೆ ಪೋಷಕವಾದ ಏನಾದ್ರೂ ಅಂಶಗಳಿದ್ರೆ ಅದನ್ನ ಹಾಕಬೇಕು ನಮ್ಗೆ ಈ ಅಭ್ಯಾಸ ಮಾಡುವುದಕ್ಕೆ ಒಂದು ದಿನದಲ್ಲಿ ಇಷ್ಟು ದಿವಸಕ್ಕೆ ನಾವು ಇಷ್ಟು ಕೋರ್ಸನ್ನ ಮುಗಿಸ್ತೇವೆ ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆ ಅದನ್ನು ಮಾಡಬಹುದು ಏನು ಸಮಸ್ಯೆ ಇಲ್ಲ ಯಾವ್ದಾದ್ರು ಆ ತರಗತಿಯನ್ನು ತಗೊಳ್ಳೋದಾದ್ರೆ ನಾವೇ ಇಲ್ಲಿ ಒಂದು ತರಗತಿ ನಡೆಸಿ ಅದನ್ನು ಕೊನೆಗೆ ಒಂದು ಸಂಸ್ಥೆಯಿಂದ ಬೇಕಾದ್ರೆ ಅದಕ್ಕೆ ಆ ಒಂದು ಒಪ್ಪಿಗೆ ಪತ್ರ ಅಂದ್ರೆ ಒಕ್ಕಣೆಯನ್ನ ನಾವು ತಗೊಳ್ಬಹುದು ಸರ್ಟಿಫಿಕೇಟ್ ಅನ್ನ ಆದ್ರೆ ನಮ್ಮ ಉದ್ದೇಶ ಸರ್ಟಿಫಿಕೇಟ್ ತಗೊಳುದಲ್ಲ ಈ ಭಾಷೆನೆ ನಮ್ಮನ್ನ ಸರ್ಟಿಫೈ ಮಾಡ್ಬೇಕು ನೀನು ಕಲಿತಿದ್ದಿ ನಾವು ಯಾವುದಕ್ಕೋಸ್ಕರ ಕಲಿತಾ ಇದ್ದೇವೆ ನಮ್ಮ ದೇಶದ ಮೂಲ ಸಂಸ್ಕೃತಿ ಸಂಸ್ಕಾರಗಳೆಲ್ಲ ಸಿಗುವುದು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಪ್ರಾಚೀನ ಪುರಾಣ ಗ್ರಂಥಗಳಲ್ಲಿ ಆ ಗೀತೆಯನ್ನು ಚೆನ್ನಾಗಿ ಓದ್ಲಿಕ್ಕಾಗಿ ಅಥವಾ ಆಯುರ್ವೇದ ಆದ್ರೆ ಆಯುರ್ವೇದ ವೃಕ್ಷವೇದ ಆದ್ರೆ ವೃಕ್ಷವೇದ ನೂರಾರು ತರದ ವೇದಗಳಿವೆ ಆ ಎಲ್ಲ ವೇದಗಳನ್ನ ನಾನು ಈ ಚತುರ್ವೇದಗಳನ್ನು ಬಿಟ್ಟು ಧನುರ್ವೇದ ಇದೆ ಗಾಂಧರ್ವ ವೇದ ಇದೆ ಸ್ಥಾಪತ್ಯ ವೇದ ಇದೆ ಈ ಎಲ್ಲಾ ತರದ ನಮ್ಮ ಭಾರತೀಯ ಇತಿಹಾಸದ ಅನೇಕ ಕವಲುಗಳನ್ನು ಕೂಡ ನಾವು ಯಾರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಆ ಅಭ್ಯಾಸವನ್ನು ಮಾಡ್ಲಿಕ್ಕೋಸ್ಕರ ಎಲ್ಲರೂ ಕಲೀಲೇಬೇಕಾದದ್ದು ಅಂತ ನಾನು ಯಾವಾಗ್ಲೂ ಹೇಳುವಂತದ್ದು ಗೀತೆ ಯಾಕೆಂದ್ರೆ ಗೀತೆ ಅದು ಭವದ ಗೀತೆ ಬದುಕಿನ ಗೀತೆ ನಮ್ಮ ಬದುಕಿನ ಎಲ್ಲಾ ಸ್ತರಗಳನ್ನು ಮುಟ್ಟುವ ಅವನು ವೈದ್ಯನಾದ್ರು ಅವನೊಬ್ಬ ಚಮ್ಮಾರನಾದ್ರು ಅವನೊಬ್ಬ ಕ್ಲೀನರ್ ಆದ್ರೂ ಅವನೊಬ್ಬ ಗ್ಯಾರೇಜ್ ಮೆಕ್ಯಾನಿಕಲ್ ಆದ್ರೂ ಮೆಕ್ಯಾನಿಕ್ ಮೆಕ್ಯಾನಿಕ ಕೆಲಸವನ್ನು ಮಾಡುವವನಾದ್ರೂ ಯಾವುದೇ ಸ್ಥಿತಿಯಲ್ಲಿ ಇರುವವನಾದ್ರೂ ಕೂಡ ಅವನ ಜೀವನಕ್ಕೆ ಚಂದದ ಬೆಳಕು ತುಂಬುವಂತಹ ಮಾತು ಅದು ಗೀತೆ ಹಾಗಾಗಿ ಅದರ ಅಧ್ಯಯನಕ್ಕಾಗಿ ನಾವು ಸ್ವಲ್ಪ ಸಂಸ್ಕೃತವನ್ನು ಚೆನ್ನಾಗಿ ಆ ಶಬ್ದಗಳನ್ನು ಗುರುತಿಸ್ಲಿಕ್ಕೆ ಶುರುವಾಯಿತು ಅಂದ್ರೆ ಆಮೇಲೆ ನಾವು ಶ್ಲೋಕ ಬೈ ಶ್ಲೋಕ ಗೀತೆಯನ್ನು ಕಲಿಬಹುದು ಏನೂ ಸಮಸ್ಯೆ ಇಲ್ಲ ಅಥವಾ ಅತ್ಯಂತ ಮುಖ್ಯವಾದ ಕೆಲವು ಒಂದೇ ಸರ್ತಿಗೆ ಪ್ರತಿ ಶ್ಲೋಕದಿಂದ ಹೋಗುವುದಕ್ಕಿಂತ ಪ್ರತಿ ಅಧ್ಯಾಯದ ಸಾರಭೂತವಾದ ಕೆಲವು ಶ್ಲೋಕಗಳನ್ನ ಗಮನಿಸಿ ಮುಂದೆ ಮತ್ತು ಆ ಅಧ್ಯಯನದ ಅವಶ್ಯಕತೆ ಅಂತ ಅನಿಸಿದಾಗ ನಾವು ಯಾವುದಾದ್ರೂ ಒಂದು ವಿಶಿಷ್ಟವಾದ ಗ್ರಂಥವನ್ನ ಹಿಡಿದುಕೊಂಡು ಸಂಸ್ಕೃತ ಕಲ್ತು ಮುಗಿಯುವುದು ಅಂತ ಇಲ್ವೇ ಇಲ್ಲ ಯಾರೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತೇವೆ ಹಾಕ್ ಕೊಡ್ತೇವೆ ಹೀಗೆ ಕೊಡ್ತೇವೆ ಅಂತಂದ್ರೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ತಾವ್ರದ್ದು ಭಾಷೆ ಇರಲ್ಲ ಭಾಷೆ ಅನ್ನೋದು ಜೀವನದುದ್ದಕ್ಕೂ ಕಲೀಲಿಕ್ಕೆ ಹೀಗೆ ಕಲಿಯುವ ಆಸಕ್ತಿ ಇರುವವರಿಗೆ ನಮಗಷ್ಟು ಈ ಒಂದು ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಆ ನೀವು ಈಗ ಈ ತರಗತಿಗಾಗಿ ನೀವು ಏನು ಆ ಫೀಸ್ ಅನ್ನ ಕಟ್ಟಿದ್ದೀರಿ ಅದು ಖಂಡಿತ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಈಗಾಗಲೇ ಒಂದು ಶಾಲೆಗೆ ಗ್ರಂಥಾಲಯಕ್ಕೆ ಸುಮಾರು ಒಂದು ಮೂವತ್ತೈದು ನಲವತ್ತು ಸಾವಿರದ ಪುಸ್ತಕ ಬೇಕಿತ್ತು ಅಂತ ಒಂದು ಅರಿಕೆ ಬಂದಿತ್ತು ಈ ಇಷ್ಟು ಇದರ ಸೀಸಿನ ಮೊ ಮೊಬಲತ್ತು ಮೊಬಲಗು ಅದರ ಭಾಗ ಆ ಶಾಲೆಗೆ ಪುಸ್ತಕಕ್ಕಾಗಿ ಹೋಗ್ತಾ ಇದೆ ನಾನು ಅದರ ಬೇಕಾದ್ರೆ ರಿಸಿಪ್ಟ್ ಅನ್ನು ಕಳಿಸಿ ಯಾವ ಜಾಗಕ್ಕೆ ಹೋಯಿತು ಅಂತ ಬೇಕಾದ್ರೆ ನಿಮ್ಗೆ ಅದನ್ನು ತಿಳಿಸ್ತೇನೆ ನೀವು ಹೀಗೆ ಕೊಡುವಂತಹ ಸಂಪತ್ತು ಅದು ಸದ್ವಿನಿಯೋಗ ಆಗತ್ತೆ ಅನ್ನೋ ದೃಷ್ಟಿಯಿಂದ ಆ ನಿಮ್ಗೆ ಯಾರಿಗಾದ್ರೂ ಕೊಡ್ಲಿಕ್ಕೆ ತೀರಾ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸುವ ಪ್ರಸಂಗ ಇದ್ರೆ ಕಲಿಯುವ ಆಸಕ್ತಿ ಇದ್ದು ಹ್ಮ್ ಯಾವತ್ತೂ ದುಡ್ಡನ್ನು ನಾವು ಎಲ್ಲಿ ಅಡಗಿಸಿಟ್ರು ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗೇ ಹೋಗುತ್ತೆ ನೀವು ನೀವು ಅದನ್ನ ಈ ದೃಷ್ಟಿಯಲ್ಲಿ ಅಂದ್ರೆ ನೀವು ಕಲ್ ನಿಮ್ಗೆ ಕಲಿಕೆನೂ ಆಯ್ತು ಆ ಸಂಪತ್ತು ಅನ್ನೋದು ಇನ್ಯಾರದ್ದು ಒಂದು ಕಲಿಕೆಯ ಭಾಗವೂ ಆಯ್ತು ಅನ್ನೋ ದೃಷ್ಟಿಯಿಂದ ಅದರ ಒಂದಿಷ್ಟು ಭಾಗವನ್ನ ನಾವು ಇಂತಹ ಕರ್ತವ್ಯಗಳಿಗೆ ಉಪಯೋಗಿಸ್ಲಿಕ್ಕೆ ಆಗತ್ತೆ ಇದಕ್ಕಿಂತ ಹೆಚ್ಚು ಇದೇ ರೀತಿಯಲ್ಲಿ ಯಾರಿಗಾದ್ರೂ ವಾಲಂಟಿಯರ್ಲಿ ಹೆಚ್ಚು ಕೊಡುವ ಅವಕಾಶ ಇದ್ರೆ ಅದನ್ನ ಹೇಳಿಕೊಡಿ ನಾವು ಅದನ್ನ ಪ್ರತ್ಯೇಕವಾಗಿ ಅದನ್ನ ಈ ಪಾಠದ ಬಿಟ್ಟು ಹೆಚ್ಚಿನದನ್ನ ನೀವು ಕೊಟ್ರೆ ಅದನ್ನ ಹೇಳಿಕೊಡಿ ಅದನ್ನು ಕೂಡ ನಾವು ಒಳ್ಳೆ ಕಾರ್ಯಕ್ಕಾಗಿ ಯಾಕಂದ್ರೆ ತುಂಬಾ ತರದ ಕಾರ್ಯಗಳನ್ನ ಪುಸ್ತಕಗಳನ್ನ ಅಥವಾ ಪುಸ್ತಕದ ಬರವಣಿಗೆ ಅಥವಾ ಅದರ ಪುಸ್ತಕ ಪ್ರಕಾಶನ ಇತ್ಯಾದಿಗಳಿಗೆ ನಾವು ಅದನ್ನ ಉಪಯೋಗಿಸ್ಲಿಕ್ಕೆ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ನೀವು ಕೊಡುವ ಸಂಪತ್ತು ಖಂಡಿತ ಅದು ಯಾವುದೋ ಆ ದುರುಪಯೋಗಕ್ಕೊಳಗಾಗುವುದಾಗ್ಲಿ ಅಥವಾ ಅದು ವ್ಯರ್ಥವಾಗಿ ಎಲ್ಲಿಯೂ ಸೇರದೆ ಸುಮ್ಮನೆ ಅದು ಕೊಳೆಯುವುದಾಗ್ಲಿ ಆಗಲ್ಲ ಅನ್ನೋ ವಿಶ್ವಾಸವನ್ನ ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡು ಅಹ್ ಕೆಲವೊಂದು ಸರ್ತಿ ಕೆಲವು ವಿಶೇಷ ದಿನಗಳಲ್ಲಿ ಅಂದ್ರೆ ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದಾಗ ಅಕಸ್ಮಾತ್ ಶನಿವಾರ ಆಗ್ಲಿಲ್ಲ ಅಂದ್ರೆ ಅದನ್ನ ಭಾನುವಾರಕ್ಕೆ ಇವತ್ತು ನಾಳೆ ಭಾನುವಾರಕ್ಕೆ ಈ ತರಗತಿ ಇರುತ್ತೆ ಆದ್ರೆ ವಾರದ ತಿಂಗಳಲ್ಲಿ ನಾಲ್ಕು ತರಗತಿ ಇರುತ್ತೆ ಕೆಲವೊಂದು ಸರ್ತಿ ಸಂದರ್ಭ ಬಂದ್ರೆ ಬೇರೆ ದಿವಸವೂ ನಾವು ಮತ್ತೆ ಒಂದನ್ನು ಆಯ್ಕೆ ಮಾಡ್ಕೊಂಡು ಮಾಡ್ಕೊಳ್ತೇವೆ ನನಗೆ ಇನ್ನೊಂದು ಅಪೇಕ್ಷೆ ಇರುದು ಏನು ಅಂತಂದ್ರೆ ಆ ಸಾಧ್ಯವಾದ್ರೆ ಒಂದ್ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಎಲ್ಲಿಯಾದ್ರೂ ಒಂದು ಕಡೆ ನಾವು ಭೇಟಿ ಭೇಟಿಯಾಗುದಕ್ಕೆ ಅವಕಾಶ ಆಗುತ್ತಾ ಎಲ್ಲರೂ ಮಾತಾಡಿಕೊಂಡು ನನಗ ಅಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲೋ ದೂರದವರು ಇದಲ್ಲಿ ಇರುವವರಾದ್ರೆ ಅವತ್ತು ಕೂಡ ನಾವೊಂದು ಅಹ್ ದೊಡ್ಡ ಪ್ರಮಾಣದ ಆ ಸ್ಕ್ರೀನ್ ಅಲ್ಲಿ ಎಲ್ಲರನ್ನು ಕಾಣುವ ಹಾಗೆ ಭೇಟಿಯಾಗಿ ಮಾತಾಡ್ಬೋದು ಬರ್ಲಿಕ್ಕಾಗೋರಿದ್ದಾಗ ಅವಾಗ ನಾವು ನೇರ ಮುಖತಃ ಕೂತು ಒಂದಿಷ್ಟು ಚರ್ಚೆ ಮಾಡಿ ಇಷ್ಟರವರೆಗೆ ಅಧ್ಯಯನ ಮಾಡಿದ ವಿಷಯದಲ್ಲಿ ಡೌಟ್ಸು ಅಥವಾ ಇದಕ್ಕೆ ಇನ್ನೇನೇನು ಓದ್ಬಹುದು ಅಥವಾ ಇದಕ್ಕೆ ಇನ್ನೇನು ವಿಷಯಗಳನ್ನ ನಾವು ಸೇರ್ಸ್ಕೊಂಡು ಅಧ್ಯಯನ ಮಾಡ್ಬೇಕು ನಾನು ಒಂದು ಮಾತನ್ನ ನಿಮ್ಮ ಜೊತೆಗೆ ಮುಕ್ತವಾಗಿ ಹೇಳ್ಕೊಳ್ತೇನೆ ಎಷ್ಟು ನೀವು ಪ್ರಯತ್ನ ಮಾಡ್ತೀರೋ ನಾನು ಅಷ್ಟು ನಿಮ್ಮ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗಬಲ್ಲೆ ನಮ್ಮಲ್ಲಿ ಏನು ಪ್ರಯತ್ನ ಇಲ್ಲ ನನ್ನ ಬರೀ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಸಂಸ್ಕೃತ ಏನೂ ಬರುದಿಲ್ಲ ಬರೀ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಯಾವ ಭಾಷೆಯೂ ಕೂಡ ನಮಗೆ ಪೂರ್ಣವಾಗಿ ಸಿಗುವುದಿಲ್ಲ ಅದಕ್ಕೆ ಕೆಲವು ಮೆಟೀರಿಯಲ್ಗಳನ್ನ ನಾನು ಹೇಳ್ತೇನೆ ನಿಮಗೆ ಇಷ್ಟನ್ನ ದಿನಕ್ಕೆ ಒಂದು ಅರ್ಧ ಗಂಟೆ ಊಟ ಹೇಗೆ ಮಾಡ್ತೇನೋ ಹಾಗೆ ನಾನು ಈ ಕ್ಲಾಸ್ ಮುಗಿದ ಮೇಲೆ ದಿನಕ್ಕೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ಕೂಡ ಮಿನಿಮಮ್ ನಾನು ಸಂಸ್ಕೃತ ಅಧ್ಯಯನಕ್ಕಾಗಿ ಮೀಸಲಿಡ್ತೇನೆ ಅಂತ ನಿಮ್ಮ ಹಠ ಇದ್ರೆ ನಾನು ಖಂಡಿತ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತೇನೆ ನಾನು ಎಷ್ಟೇ ಪಾಠ ಮಾಡಿಯೋ ಅದರ ರೋಗಿಗೆ ಪಥ್ಯವೂ ಅಷ್ಟೇ ಮುಖ್ಯ ವೈದ್ಯ ಅವನು ಬರೀ ನೀರನ್ನೇ ಕೊಟ್ಟು ಅವನು ಆ ನಿಮಗೆ ಮದ್ದು ಕೊಟ್ಟಿದ್ದೇನೆ ಅಂತ ಹೇಳಿದ್ರು ಆ ನಂಬಿಕೆಯಿಂದ ಅದನ್ನ ಅವನು ಸ್ವೀಕರಿಸಿದ ಅಂದ್ರೆ ಮಾತ್ರ ಅದು ಸ್ವೀಕಾರ ಆಗತ್ತೆ ಹೊರತು ಮದ್ಯ ಕೊಡ್ಬೇಕು ಮದ್ಯ ಕೊಡೋದೇ ಬೇರೆ ಏನು ಕೊಡ್ತೇನೆ ಅಂತ ಅರ್ಥ ಅಲ್ಲ ಆದ್ರೆ ಉಪಯೋಗಿಸಿಕೊಂಡ ಮೇಲೂ ಕೂಡ ಅದು ನಮ್ಮಲ್ಲಿ ಫಲಿಸುವುದಿಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಅಭ್ಯಾಸದ ಕೊರತೆ ಅಭ್ಯಾಸ ಏನು ಚ ವೈರಾಗ್ಯಣಚ್ಯತೆ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಹೆಚ್ಚು ಆಸಕ್ತಿಯನ್ನ ತಾಳೋದು ಫೋನ್ ಉಪಯೋಗಿಸುವುದರ ಒಂದು ಅರ್ಧ ಗಂಟೆ ನಾನು ಇದಕ್ಕಾಗಿ ವಿನಿಯೋಗಿಸ್ತೇನೆ ನೀವು ಊಟ ಕಟ್ ಮಾಡಬೇಡಿ ನಿದ್ದೆ ಕಟ್ ಮಾಡಬೇಡಿ ಕೆಲಸ ಕಟ್ ಮಾಡಬೇಡಿ ಅಥವಾ ಇನ್ನೇನೇನೋ ಕಟ್ ಮಾಡಬೇಡಿ ಅದರ ಬದಲು ನಾನು ಇದೇ ವಿಷಯವನ್ನ ಆದ ಪಾಠದ ಅಥವಾ ಆದ ವಿಷಯದ ಬಗ್ಗೆ ಅಹ್ ಅಥವಾ ಫೋನನ್ನೇ ಉಪಯೋಗಿಸುವಾಗ ಇದಕ್ಕಾಗಿ ಉಪಯೋಗಿಸ್ತೇನೆ ಈ ವಿಷಯಕ್ಕಾಗಿ ಉಪಯೋಗಿಸ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ರೆ ಮಾತ್ರ ನಾವು ಇಲ್ಲಿ ಇಷ್ಟು ಜನ ಸೇರಿದ್ದು ಅಥವಾ ಇಷ್ಟು ಈ ಸಂಪತ್ತನ್ನು ವಿನಿಯೋಗಿಸಿದಕ್ಕೋಸ್ಕರ ಕೂತದ್ದು ಅದು ಸಾರ್ಥಕ ಆಗತ್ತೆ ಅಂತಹ ಸಾರ್ಥಕ್ಯದ ಭಾವಕ್ಕಾಗಿ ನಾವೆಲ್ಲರೂ ಕೂಡ ಒಂದು ವರ್ಷ ಕಳೆದ ಮೇಲೆ ಒಂದ್ ಸಂಭ್ರಮದಿಂದ ಅದ್ರ ಆಚರಣೆಯನ್ನು ಮಾಡೋಣ ಒಂದು ವರ್ಷ ನಾವು ಈ ತರ ಒಟ್ಟಿಗೆ ತರಗತಿಯಲ್ಲಿ ಕಳೆದಿದ್ವಿ ಅಂತ ಆದಷ್ಟು ಯಾರೂ ಕೂಡ ಆ ತರಗತಿಯನ್ನು ತಪ್ಪಿಸ್ಬೇಡಿ ತೀರ ಅನಿವಾರ್ಯ ಅನಾರೋಗ್ಯ ಇನ್ನೇನು ಒಂದು ಮುಖ್ಯ ಕಾರಣ ಇಂತಹ ಸಂದರ್ಭ ಬಂದಾಗ ಅದಕ್ಕೆ ಕ್ಷಮೆ ಇದೆ ಆದ್ರೆ ಅಷ್ಟು ಆ ತರಗತಿಗಳನ್ನು ಕಳ್ಕೊಂಡಷ್ಟು ನಾವು ಹಿಂದೆ ಉಳಿತೀವಿ ನಾವು ಮುಂದೆ ಹೋಗುವುದಕ್ಕೆ ಒಂದೊಂದು ಹೆಜ್ಜೆ ಹಿಂದೆ ಎಳೆದದ್ದು ಕೂಡ ನಾವು ಚಪ್ಪಡಿ ಇಟ್ಕೊಂಡು ಬೆಟ್ಟಕ್ಕೆ ಹೊರಟ್ರೆ ಬೆಟ್ಟ ಹತ್ತುವಾಗ ಆ ಒಂದೊಂದು ಕಲ್ಚಪ್ಪಡಿಯು ನಮ್ಗೆ ಕಷ್ಟ ಅಂತ ಅನ್ಸುತ್ತೆ ಬರೀ ದೇಹ ತಗೊಂಡೋಗುದೇ ಕಷ್ಟ ಅಂತ ಆಗುತ್ತೆ ನಾವು ಈ ರೀತಿಯಾದ ಅಭ್ಯಾಸ ಇಲ್ಲದೆ ಇರುವಿಕೆ ತರಗತಿಯನ್ನು ತಪ್ಪಿಸುವಿಕೆ ಅನ್ನುವ ಕಲ್ಚಪ್ಪಡಿ ಹೊತ್ಕೊಂಡು ಸಂಸ್ಕೃತ ಅನ್ನುವ ಬೆಟ್ಟವನ್ನು ಹತ್ತುತ್ತೇವೆ ಅಂದ್ರೆ ಅದು ಸಂಸ್ಕೃತದ ಬೆಟ್ಟ ಹತ್ತುದಿಲ್ಲ ನಾವು ಮತ್ತೆ ಆ ಭಾರಕ್ಕೆ ತಾಳಲಾರದೆ ಕುಸಿತೇವೆ ಹಾಗಾಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನಾನು ಯಾರದು ಕೂಡ ಕಿವಿ ಹಿಡಿದು ಕರ್ಕೊಂಡು ಬರ್ಲಿಕ್ಕೆ ಆಗುವಷ್ಟು ವ್ಯವಸ್ಥೆಯಲ್ಲಿ ನಾವಿಲ್ಲ ಅಂದ್ರೆ ನನಗದ್ರ ಆಸೆಯೂ ಇಲ್ಲ ಅದರ ಅಪೇಕ್ಷೆಯೂ ಇಲ್ಲ ಆದ್ರೆ ನೀವು ನಿಮ್ಮ ಸಮಯ ಕೊಟ್ಟದ್ದು ದುಡ್ಡು ಕೊಟ್ಟದ್ದು ಮತ್ತೊಂದು ರೀತಿಯಿಂದ ಎಲ್ಲಿಂದನು ಬರ್ಬೋದು ಆದ್ರೆ ಒಂದು ದಿವಸ ನಾವು ಕಳ್ಕೊಳ್ತೇವೆ ಅಂತಂದ್ರೆ ನಮ್ಮ ಆಯುಷ್ಯದ ಇಪ್ಪತ್ನಾಲ್ಕು ಗಂಟೆ ಹೋಯಿತು ಅಂತ ಅರ್ಥ ಪ್ರತಿ ದಿವಸ ಒಂದು ವಾರ ಕಳೆಯಿತು ಅಂದ್ರೆ ವಾರ ಸೆವೆನ್ ಇಂಟು ಟ್ವೆಂಟಿ ಫೋರ್ ಅಷ್ಟು ಹೊತ್ತಿನ ಗಂಟೆಗಳನ್ನು ಗಂಟೆಗಳನ್ನ ನಾವು ಕಳ್ಕೊಳ್ತಾ ಹೋಗ್ತೇವೆ ಅಂತ ಅರ್ಥ ಅದು ಆಗದ ಹಾಗೆ ಅದಕ್ಕೆ ಪ್ರತಿಯೊಂದು ಉಸಿರಿಗೂ ಮುಂದಿನ ಆ ಸಾಧನೆಯ ಭಾರ ಬೀಳ್ತಾ ಇರುತ್ತೆ ಅದರ ಹೊರೆಯನ್ನ ಕಮ್ಮಿ ಮಾಡುವುದೇ ನಾವು ಇದಕ್ಕೆ ಕೊಡುವ ಅಭ್ಯಾಸದ ಸಮಯ ದಯವಿಟ್ಟು ಅಭ್ಯಾಸ ಮಾಡಿ ಈಗ ಏನು ಇಷ್ಟೊತ್ತು ನಾವು ಮಾತಾಡಿದೆವು ಅದನ್ನ ಒಂದ್ಸರ್ತಿ ಮೆಲುಕು ಹಾಕಿ ಶ್ರವಣ ಆದ್ಮೇಲೆ ಮನನ ಆಗ್ಬೇಕು ಆಗಲೇ ಅದು ಧ್ಯಾನದ ಸ್ಥಿತಿಗೆ ಹೋಗುತ್ತೆ ಮನನವೇ ಮಾಡದೆ ನಾವು ಕೇವಲ ಕ ಕೇಳ್ತೇವೆ 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 ಅಂದ್ರೆ ಈಗ ಮಹಾಭಾರತಾದಿ ಕಥೆ ಕೇಳುವಾಗ ಅದು ಕೇಳಿದ್ರೆ ಸಾಕಾಗುತ್ತೆ ಆದ್ರೆ ಅಹ್ ನಾವು ಭಾಷೆ ಕಲಿತೇವೆ ಅಥವಾ ಒಂದು ವಿಷಯದ ಬಗ್ಗೆ ಅಧ್ಯಯನ ಅಂತಂದಾಗ ಪಾಠ ಬೇರೆ ಪ್ರವಚನ ಬೇರೆ ಪಾಠ ಅನ್ನೋದು ಅದು ಅಭ್ಯಾಸದಿಂದ ಒದಗುವಂಥದ್ದು ಪ್ರವಚನ ಅನ್ನೋದು ಕೇಳಿ ಕೇಳಿ ಸಂಸ್ಕಾರ ವಶಾತ್ ನಮ್ಗೊಂದಿಷ್ಟು ಅದರಿಂದ ಅರಿವು ಬರುತ್ತೆ ನಾವು ಕೇವಲ ಸಂಸ್ಕಾರವನ್ನ ಅಹ್ ಪಡ್ಕೊಳ್ಳಿಕ್ಕೆ ಅಷ್ಟೇ ಬರುವುದಾದ್ರೆ ನಾವು ಕಥಾ ಪ್ರವಚನಗಳನ್ನು ಕೇಳುವುದರಿಂದ ಸಾಕಾಗುತ್ತೆ ಇಲ್ಲಿ ನಾವು ಕೊಡುವ ಶ್ರಮ ಅಂತನ್ನುವಂಥದ್ದು ನಮ್ಮ ಅಂತರಂಗದ ಬೆಳವಣಿಗೆಗೆ ಕಾರಣವಾದದ್ದು ನಮ್ಮ ಉಳಿದ ಎಲ್ಲ ಭಾಷೆಗಳಿಗದು ಪೂರಕ ನಾವು ಇದನ್ನು ಚೆನ್ನಾಗಿ ಕಲ್ತ್ರೆ ನಮ್ಮ ಇಂಗ್ಲಿಷು ಸ್ಟ್ರಾಂಗ್ ಆಗುತ್ತೆ ನಾವು ಇದನ್ನು ಚೆನ್ನಾಗಿ ಕಲ್ತ್ರೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಗಳಲ್ಲಿಯೂ ಕೂಡ ನಮ್ಗೆ ಒಳ್ಳೆ ಪ್ರಾಬಲ್ಯ ಬರುತ್ತೆ ಅದರ ಜೊತೆಗೆ ಸಂಸ್ಕೃತದ ಇಷ್ಟು ವಿಸ್ತಾರವಾದ ಭಾಷೆಗಳ ಪರಿಚಯದ ಜೊತೆಗೆ ಎಷ್ಟು ಜನ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಮ್ಮ ನಾಲೆಜ್ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಇದು ಎಲ್ಲದಕ್ಕೂ ಕಾರಣವಾದ ಈ ಭಾಷೆಯ ಅಧ್ಯಯನಕ್ಕಾಗಿ ಇವತ್ತೇನು ತೊಡಗಿದ್ದೇವೆ ಒಂದು ಮನಸ್ಸಿನಲ್ಲಿ ದೃಢವಾದ ಪ್ರತಿಜ್ಞೆ ಮಾಡೋಣ ನಾನು ತರಗತಿಯನ್ನು ತಪ್ಪಿಸುವುದಿಲ್ಲ ಅಭ್ಯಾಸವನ್ನ ಬಿಡುವುದಿಲ್ಲ ದಿನಕ್ಕೊಂದು ಅರ್ಧ ಗಂಟೆ ನಾನು ಅರ್ಧ ಗಂಟೆ ಅಂತ ಹೇಳಿದ್ರೆ ಯಾರಿಗೋ ಒಂದು ಗಂಟೆ ಕೊಡ್ಲಿಕ್ಕೆ ಆಗ್ಬಹುದು ಅಂದ್ರೆ ಖಂಡಿತ ಕೊಡಿ ಆದ್ರೆ ಕನಿಷ್ಠ ಅರ್ಧ ಗಂಟೆ ಅದು ಯಾಕೆಂದ್ರೆ ನಮ್ಗೆ ದಿನದಲ್ಲಿ ಇಪ್ಪತ್ತು ಮೂರುವರೆ ಗಂಟೆ ಬೇರೆ ಪ್ರಭಾವ ಇರುತ್ತೆ ಆ ಬೇರೆ ಪ್ರಭಾವನ ಅರ್ಧ ಗಂಟೆಯ ಸಂಸ್ಕೃತದ ಪ್ರಭಾವ ತಡೆಯುತ್ತೋ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ ತಡೆಯತ್ತೆ ಅಂತ ಆದ್ರೆ ಅರ್ಧ ಗಂಟೆ ಸಾಕಾಗುತ್ತೆ ಇಲ್ಲ ನಮ್ಗೆ ಅದು ಮರ್ತೇ ಹೋಗ್ತಾ ಇದೆ ಅಂದ್ರೆ ಒಂಚೂರು ಇರ್ಲಿ ಈಗ ಸದ್ಯಕ್ಕಂತೂ ಒಂದು ತಿಂಗಳು ಹಾಗೆ ಅಭ್ಯಾಸ ಮಾಡೋಣ ಆ ಒಂದು ತಿಂಗಳ ಅಭ್ಯಾಸ ಮತ್ತೆ ಉಳಿದದ್ರ ಮೇಲೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಬರುತ್ತೆ ನೀವೇ ಅವಾಗ ಒಂದು ಗಂಟೆ ಕೊಡ್ತೀರಿ ಇನ್ನೂ ಒಂದು ಒಂದು ಒಂದೂವರೆ ಗಂಟೆ ಕೊಡ್ತೀರಿ ಹಾಗೆ ಕೊಟ್ಟು ಅಭ್ಯಾಸ ಮಾಡಿದವರು ಬೇಗನೆ ನಾನು ಕೂಡ ನಿಮ್ಮ ಜೊತೆಗೆ ಜರ್ನಿಯಲ್ಲಿ ಕಲಿಯುವವನು ನಾನೆಲ್ಲ ಕಲ್ತು ಮುಗ್ದಿದೆ ಮೇಲಿಂದ ನಾನು ಇಳಿದು ಬಿದ್ದು ನಿಮ್ಮನ್ನು ಹೀಗೆ ಮೆಟ್ ಏಣಿ ಹಾಕಿ ಎಳ್ಕೊಂಡ್ ಬಿಡ್ತೇನೆ ಅಂತ ಅರ್ಥ ಅಲ್ಲ ನೀವು ಒಂದು ಭಾಗದಲ್ಲಿ ನನ್ನ ಜೊತೆಗೆ ಬರ್ತಾ ಇದ್ರಿ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೇನೆ ಅಷ್ಟೇ ನನ್ನ ನನ್ನ ಕಲಿಕೆಯ ಹಿನ್ನೆಲೆ ನಾನು ನಿಮ್ ಜೊತೆ ಕಲಿಯುವನು ಅನ್ನೋದು ನನ್ಗೆ ಸದಾ ನೆನ್ಪಿರುತ್ತೆ ನೀವು ಕೂಡ ಅದನ್ನ ನನ್ನ ಜೊತೆಗೆ ಅರ್ಥ ಮಾಡ್ಕೊಂಡು ಚೆನ್ನಾಗೆ ಅಂದ್ರೆ ನಾನು ಇದ್ರ ಈ ಅಭಿಪ್ರಾಯ ಹೇಳಿದ್ ಯಾಕೆ ಅಂದ್ರೆ ಕಲೀಲಿಕ್ಕೆ ಮುಕ್ತವಾದ ಅವಕಾಶ ಇದೆ ಏನಾದ್ರೂ ಪ್ರಶ್ನೆ ಮಾಡಬಹುದು ಡೌಟ್ ಇದ್ರೆ ಅಲ್ಲೇ ತಕ್ಷಣ ಅದನ್ನ ಟೈಪ್ ಮಾಡಿ ಮೆಸೇಜ್ ಅಲ್ಲಿ ಹಾಕ್ಬಹುದು ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಸಣ್ಣ ಗುಂಪನ್ನ ಸ್ಮಿತಾ ಅವರು ಮಾಡ್ತಿರಲ್ವಾ ಒಂದು ಗುಂಪು ಮಾಡಿ ಅದರಲ್ಲಿ ಇವತ್ತೇನ್ ಪಾಠ ಆಯಿತು ಅಷ್ಟರ ಬಗ್ಗೆ ಒಂದು ಸಣ್ಣ ಸಾರಾಂಶವನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮೆಟೀರಿಯಲ್ ಇದ್ರೆ ಅದನ್ನು ಕೂಡ ಅಲ್ಲೇ ಶೇರ್ ಮಾಡ್ತಾ ಬರಬಹುದು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರ ನಾನು ಒಂದು ಶ್ಲೋಕ ಹೇಳ್ತೇನೆ ಅದನ್ನು ನನ್ನ ನಂತರ ರಿಪೀಟ್ ಮಾಡಿ ಸರ್ವೇ ಭವಂತ ಸುಖಿನಃ

ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು ನಮನಗಳು ಮತ್ತೆ ನಾಳೆಯ ಆರೂವರೆಯ ತರಗತಿಯಲ್ಲಿ ಸೇರೋಣ ನಾಳೆ ಆರು ಕಾಲಕ್ಕೆ ತಗೊಳ್ಬಹುದಾ ಯಾರಿಗಾದ್ರೂ ತೊಂದರೆ ಇದೆಯಾ ಇಲ್ಲ ಹೇಳಿ ಒಂದು ಕೋರಿಕೆ ಅಂದ್ರೆ ಎಲ್ಲಾರ್ಗು ಇದ್ರದ್ದು ಕ್ಲಾಸ್ ಲಿಂಕ್ ಕಳ್ಸಿಲ್ಲ ಆ ಅಲ್ಲಿ ಕಳ್ಸಕ್ ಅಂತ ಸರಿ ಖಂಡಿತ ನಾನು ತಿಳಿಸ್ತೇನೆ ಇದ್ರಲ್ಲಿ ಗ್ರೂಪ್ ಅಲ್ಲಿ ಇದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲಾರ್ಗು ಕಳ್ಸಿದೀನಿ ಜೊತೆಗೆ ಇಂಡಿವಿಜುವಲ್ ಆಗು ಕಳ್ಸಿದೀನಿ ಮೇಲು ಮಾಡಿ ಸರಿ ಆಯ್ತು 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 ಮೇಲು ಮಾಡಿ ಅವಾಗ ಅವರಿಗೆ ಯಾರಿಗೆ ಯಾವ್ದ್ರಲ್ಲಿ ಎಕ್ಸಸ್ ಇರುತ್ತೋ ಅಲ್ಲಿಂದ ಅವರಿಗೆ ತಗೊಳ್ಲಿಕ್ಕೆ ಸುಲಭ ಆಗುತ್ತೆ ಸರಿ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನಾವು ಆ ಈ ಚಿಂತನೆಗೆ ಸೇರಿದವರಿಗಾಗಿ ಆ ಸ್ವಾಗತ ಮತ್ತು ಕೃತಜ್ಞತೆಗಳು ಯಾಕೆಂದ್ರೆ ಕಲಿಯುವುದು ಅನ್ನೋದು ಒಂದು ದೊಡ್ಡ ಸಾ ಸಾಹಸ ಈ ವ್ಯವಸ್ಥೆಯಲ್ಲಿ ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಬಳಸ್ಕೊಂಡು ಅದಕ್ಕೋಸ್ಕರ ಶ್ರಮ ಹಾಕಿದ್ರೆ ಅದು ನಿಜವಾಗಿಯೂ ಕೂಡ ಭಾರತೀಯ ಸೇವೆ ಹೌದು ಭಾರತಿ ಅಂತಂದ್ರೆ ಭಾಷೆಯೂ ಹೌದು ಭಾರತೀಯ ಅಂತಂದ್ರೆ ಭಾರತವೂ ಹೌದು ಭಾರತೀಯ ಅಂತಂದ್ರೆ ವಿದ್ಯೆಯ ಅಭಿಮಾನಿ ದೇವತೆಯೂ ಹೌದು ಇನ್ನು ಭಾರತೀಯಂತ ಪರಮಾತ್ಮನ ಒಂದು ರೂಪವೂ ಇದೆ ಹೀಗೆ ಎಲ್ಲದಕ್ಕೂ ತೃಪ್ತಿಗೆ ಕಾರಣವಾದಂತಹ ಭಗವತ್ ಶಕ್ತಿಗೆ ನನ್ನ ನಮ್ಮ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಮುಕ್ತಾಯ ಮಾಡೋಣ ನಮಸ್ಕಾರ ನಮಸ್ಕಾರ ಆಚಾರ್ಯಗಳು